स्मृति पुराणाना ಕೇಳ್ತಾಯಿದ್ರೆ ಜಾಗೃತ ಕಾಲದಲ್ಲಿ ಹೊರಗಡೆ ವಸ್ತುಗಳಿದೆ, ಅದಕ್ಕೆ ತಕ್ಕಂತೆ ನಾವು ವಿಶೇಷ ಜ್ಞಾನವನ್ನು ಪಡ್ಕೊಳ್ತೀವಿ ಅಂತ ಎಲ್ಲರ ಅನುಭವ. ಅದನ್ನು ಹೇಳಿದ್ರೆ ವಿಜ್ಞಾನವಾದಿ ಹೇಳ್ತಾನೆ, ಹಾಗಲ್ಲ, ನೀನು ವಿಶೇಷ ಜ್ಞಾನ ಇಟ್ಕೊಂಡಿರೋದು ನಿಜ, ಆದರೆ ವಿಶೇಷ ಜ್ಞಾನವನ್ನು ಹಿಡಿದು ಹೊರಗಡೆ ವಸ್ತು ಇದೆ ಅಂತ ಹೇಳಬೇಡ. ಸುಮ್ಮನೆ ಮನಸ್ಸು ಆ ರೀತಿ ಓಡಾಡ್ತಲೇ ಇರುತ್ತೆ, ಆಕಾರ ಪಡ್ಕೊಳ್ತಲೇ ಇರುತ್ತೆ, ಅದು ಅದರ ಸ್ವಭಾವ, ಹೊರಗಡೆ ವಸ್ತು ಇಲ್ಲ ಅಂತ ಅವನು ಸಿದ್ಧ ಮಾಡ್ತಾನೆ. ಗೊತ್ತಲ್ವ ಹೇಗೆ ಸಿದ್ಧ ಮಾಡ್ದೆ? ಒಂದು ಸ್ವಲ್ಪ ಜ್ಞಾಪಕ ಮಾಡ್ಕೊಳ್ಳಿ. ಇವಾಗ ನಾನು ನೋಡ್ತಾ ಇದ್ದೀನಲ್ಲ, ಇವಾಗ ಗಡಿಗೆ ನೋಡ್ತಾ ಇದ್ದೀನಲ್ರಿ ಅಂದರೆ, ಅಪ್ಪ ನೀನು ನಿಜವಾಗ್ಲೂ ನೋಡ್ತಾ ಇರೋದೇನು? ಒಂದು ಹೆಜ್ಜೆ ಹಿಂದಕ್ಕೆ ಹೋಗಿ ನೋಡು, ನೀನು ನೋಡ್ತಾ ಇರೋದು ಮಣ್ಣು ತಾನೆ? ನೀನು ಮಡಕೆ ಅಂತ ಕರಿತಾ ಇದೀಯಾ? ಅದು ಮಣ್ಣು ತಾನೆ ಅಂದರು. ಆದರೆ ವಿಚಾರ ಮಾಡಿ ನೋಡಿದ್ರೆ ಮಡಿಕೆ ಅನ್ನೋದು ಮಡಿಕೆ ಅಲ್ಲ, ಮಣ್ಣು ಅಂತ ಗೊತ್ತಾಗುತ್ತೆ. ಆವಾಗ ನೀನಿದನ್ನು ತಿಳ್ಕೊಂಡ್ರೆ ಮಡಿಕೆ ಅನ್ನೋ ಬುದ್ಧಿ ಹೋಗುತ್ತೆ, ಮಣ್ಣು ಅನ್ನೋ ಬುದ್ಧಿ ಬರುತ್ತೆ. ಇನ್ನೊಂದಕ್ಕೆ ನೋಡು, ಹಾಗೇನೆ ಆ ಮಣ್ಣು ಅಂದ್ರೆ ಏನು ಅಂತ ನೋಡ್ತಾ ಹೋಗು, ಅದಕ್ಕೇನು ಇನ್ನೊಂದು ಅಂತ ಬರುತ್ತೆ. ಗೊತ್ತೈತೆ? ಅಂದರೆ ಒಂದು ಕಾರ್ಯಕಾರಣ ಭಾವನೆ ಇಟ್ಕೊಂಡೇ ಮಾತಾಡ್ತಾ ಇದ್ದಾನೆ ಅವನು. ಇನ್ನೂ ಹೋಗು, ಇನ್ನೂ ಹೋಗು, ಹಾಗೆ ಹೋಗ್ತಾ ಇರೋ. ಎಲ್ಲಿವರೆಗೆ ಹೋಗೋದು ಅಂದರೆ ಏನು ಬುದ್ಧಿಗೆ ಸಿಗಲೇ ಇಲ್ಲ ಅನ್ನೋವರೆಗೆ ಹೋಗು. ಅವಾಗೇನು ಅಲ್ಲೇನೂ ಇಲ್ಲ, ಅದಕ್ಕೋಸ್ಕರ ಎಲ್ಲೂ ನಿಂತೋಯ್ತು ಅಂದ್ರೇನು? ಅಲ್ಲಿಗೇನಾಯ್ತು ಅಂದರೆ ಅಲ್ಲಿ ವಸ್ತು ಇಲ್ಲ, ನೀನು ಸುಮ್ಮನೆ ಪಡ್ಕೊಳ್ತಾ ಇದೆಯಾ ಅಷ್ಟೇ. ನಿಜವಾಗ್ಲೂ ನೋಡಿದ್ರೆ ಅಲ್ಲಿ ವಸ್ತು ಇಲ್ಲ, ಸುಮ್ಮನೆ ಚಿತ್ತ ನೋಡ್ಕೊಂಡು ನೀನು ಮಡಕೆ ಮಣ್ಣು ಇತ್ಯಾದಿ ಹೇಳ್ತಾ ಹೋಗ್ತೀಯ, ಅಲ್ಲಿ ನಿಜವಾಗ್ಲೂ ನೋಡಿದ್ರೆ ಏನೂ ಇಲ್ಲ ಅಂತ ಒಂದು ಆರ್ಗ್ಯುಮೆಂಟ್. ಸರಿ, ಆಮೇಲೆ ಓ ಚಿತ್ತದ ಸ್ವಭಾವ, ಇದು ಚಿತ್ತದ ಸ್ವಭಾವ. ಹಾಗಿರೆಲ್ಲ ಭ್ರಾಂತಿನಾ ಅಂದರೆ ಭ್ರಾಂತಿನೇ. ನಿಮ್ಮ ಭ್ರಾಂತಿ ಅಂತ ಹೇಳಬೇಕಾಗಿದ್ದರೆ ಭ್ರಾಂತಿ ಅಲ್ಲದಿರ್ಬೇಕು ತಾನೆ, ಆವಾಗ ತಾನೆ ಈ ಭ್ರಾಂತಿ ಅಂತ ಹೇಳೋಕ್ಕಾಗೋದು? ಅಂದರೆ ಇಲ್ಲ, ಪೂರ್ತಿ ಭ್ರಾಂತಿ ಒಂದೇ ಇರೋದು, ಅಭ್ರಾಂತಿ ಅನ್ನೋದು ಇಲ್ಲವೇ ಇಲ್ಲ ಅಂದ್ಬಿಡ್ತಾನೆ. ಗೊತ್ತಾಯ್ತಾ? ಏನಂದರೆ ಹೊರಗಡೆ ವಿಷಯ ಅನ್ನೋದು ಇಲ್ಲವೇ ಇಲ್ಲ, ಇದೊಂದಿದೆ, ಇದು ಭ್ರಾಂತಿ ಅಲ್ಲ, ಇದು ಭ್ರಾಂತಿ ಅಂತ ನಾವು ಹೇಳ್ತಾ ಇಲ್ಲ. ಎಲ್ಲೂ ಯಾವ ವಿಷಯವೂ ಇಲ್ಲ. ಅದಕ್ಕೋಸ್ಕರ ಕೇವಲ ಚಿತ್ತದ ಸ್ವಭಾವ, ನೀನು ತಿಳ್ಕೊಂಡಿದ್ಯಾ ವಸ್ತು ಇದೆ ಅಂತ, ಅಲ್ಲಿ ನಿಜವಾಗ್ಲೂ ಇಲ್ಲ ಅಂತ ಹೇಳ್ತಾನೆ. ಇಷ್ಟೊಂದು ವಿಜ್ಞಾನವಾದಿ. ಇನ್ನೊಬ್ಬ ವಿಷಯ ಇದೆ ಹೊರಗಡೆ ಅನ್ನೋ ಖಂಡನೆ ವಿಜ್ಞಾನವಾದಿ ಮಾಡಿರು. ಇದನ್ನ ಇಟ್ಕೊಂಡು ಇವಾಗ ಕಾರಿಕಾಕಾರ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ನೋಡಪ್ಪ ವಿಜ್ಞಾನವಾದಿ, ನೀನು ಚಿತ್ತವನ್ನು ಅಂದರೆ ಮನಸ್ಸನ್ನು ಒಪ್ಕೊಂಡಿದೀಯಾ? ಗೊತ್ತಾಯ್ತಾ? ಅದೇನೇ ವಿಶೇಷ ಜ್ಞಾನದ ಆಕಾರದಲ್ಲಿ ಹುಟ್ಟುತ್ತೆ ಹೋಗುತ್ತೆ, ಹುಟ್ಟುತ್ತೆ ಹೋಗುತ್ತೆ, ಕ್ಷಣಿಕವಾಗಿ ಹುಟ್ಟುತ್ತೆ ಅಂದರೆ ಒಂದು ಕ್ಷಣ ಇರುತ್ತೆ ಹೊಟ್ಟೋಗುತ್ತೆ, ಕ್ಷಣ ಇರುತ್ತೆ ಹೊಟ್ಟೋಗುತ್ತೆ, ಎಲ್ಲನೂ ಅಷ್ಟೇ ಕ್ಷಣಕಾಗಿರುತ್ತೆ ಹೊಟ್ಟೋಗುತ್ತೆ. ಇದಕ್ಕೆ ಕ್ಷಣಿಕವಾದ ಅಂತ ಹೆಸರು. ಯಾವುದು ಸ್ಥಿರವಾಗಿ ಏನೂ ಇಲ್ಲವೇ ಇಲ್ಲ. ಹೌದು, ಆದ್ದರಿಂದ ನೀನು ಚಿತ್ತ ಹುಟ್ಟುತ್ತಾ ಇದೆ ಅಂತ ಹೇಳ್ತಾ ಇದೆಯಲ್ಲ, ಅದರಿಂದ ನೀನು ಹೇಳೋದಕ್ಕಿಂತ ಹೆಚ್ಚಾಗಿ ಹೇಳ್ತಾ ಇದ್ದೀನಿ ಕೇಳು. ಏನಂದರೆ ನಿಜವಾಗ್ಲೂ ಚಿತ್ತ ಹುಟ್ಟೋದು ಅನ್ನೋದು ಇಲ್ಲ, ಅದು ಹುಟ್ಟೋದು ಅನ್ನೋದಿಲ್ಲ. ಅದಕ್ಕೆ ಹೇಳ್ತಾರೆ
तस्मान् न जायते चित्तम् चित्तदृशं न जायते तस्य पश्यन्ति ये जातिं केवै पश्यन्ति ते पदम्। ನೋಡಿ, ಗಡಿಗೆ ಮುಂತಾದ ಇಲ್ಲದಿದ್ದರೂ ಗಡಿಗೆ ಮುಂತಾದ ರೂಪದಲ್ಲಿ ತೋರು ಚಿತ್ತ ಸ್ವಭಾವ ಅಂತ ಹೇಳಿದೆಯಲ್ಲ ನೀನು, ಅದನ್ನು ಅದೇ ಸರಿ. ಆದರೆ ಹುಟ್ಟಿದ್ದೆ ತೋರುವುದು ಅಂತ ನಿಂಗರ್ಸ್ತಾ ಇದೆಯಲ್ಲ, ಹಾಗೇನೆ ಚಿತ್ತ ಕೂಡ ಹುಟ್ಟೋದಿಲ್ಲ. ಹೇಗೆ ಚಿತ್ತಕ್ಕೆ ಕಾಣುವ ವಸ್ತು ಹುಟ್ಟುವುದಿಲ್ಲವೋ ಹಾಗೆ ಚಿತ್ತ ಕೂಡ ಹುಟ್ಟೋದಿಲ್ಲ. ಅಲ್ಲಪ್ಪ, ನೀನು ಚಿತ್ತ ಕ್ಷಣಿಕ ಅಬದ್ಧ ಇಷ್ಟೇ ಅದು ಇದು ಅಂತ ಹೇಳಿದೆಯಲ್ಲ, ಯಾವುದನ್ನು ಆಧಾರವಾಗಿ ಇಟ್ಕೊಂಡು ಹೇಳಿದೆ? ಚಿತ್ತವನ್ನು ಆಧಾರವಾಗಿ ಇಟ್ಕೊಂಡು ತಾನೆ ಹೇಳಿದೆ ಅಲ್ವಾ? ಚಿತ್ತವೇ ಚಿತ್ತವನ್ನು ಅರಿತುಕೊಳ್ಳೋಕ್ಕಾಗುತ್ತಾ? ನೆನ್ನೆ ಆಗಿರೋ ಚರ್ಚೆಯೆಲ್ಲ ಜ್ಞಾಪಕ ಮಾಡಿಕೊಳ್ಳಿ. ಏನು ತೊಗಿಂದಿರಿ ತೊಗಿಂದಿರಿ ನೋಡ್ಕೊಳ್ಳೋಕ್ಕಾಗುತ್ತಾ? ಮನಸ್ಸನ್ನು ಮನಸ್ಸಿಂದಲೇ ನೋಡ್ಕೊಳ್ಳೋಕ್ಕಾಗುತ್ತಾ? ಇದೆಲ್ಲ ಬಂತಲ್ಲ. ಆದ್ದರಿಂದ ನೀನು ಚಿತ್ತಕ್ಕೆ ಹುಟ್ಟು ಹೇಳ್ತಾ ಇದೆಯಲ್ಲ, ಅದೂ ಇಲ್ಲದ್ದೆ ಅಂದರೆ ನೀನು ಅಂದ್ಕೊಂಡಿರೋ ಚಿತ್ತ ಅದಕ್ಕೂ ಹುಟ್ಟಿಲ್ಲ. ಆದ್ದರಿಂದ ನೀನು ಅದು ಹುಟ್ಟುತ್ತಾ ಇದೆ ಮಾಡ್ತಾ ಇದೆ ಅಂತ ಹೇಳಿದ್ರೆ, ಓ ಹಕ್ಕಿ ಹಾರ್ತಾ ಇದ್ರೆ ಆಕಾಶದಲ್ಲಿ ಅದನ್ನು ನಾನು ಹಜ್ಜಿಗಳು ನೋಡ್ತಾ ಇದ್ದೀನಿ ಅನ್ನೋ ಥರ ಆಗೋಯ್ತು ಅಂತ ಹೇಳಿದೆ. ಆದ್ರೆ ಹೇಳ್ತಾರೆ, ಇವಾಗ ಒಂದು ಹೆಜ್ಜೆ ಹೋಗಿ ಮುಂದಕ್ಕೆ ಹೋಗಿ ಹೇಳ್ತಾರೆ, ನೋಡಪ್ಪ ನಿಜವಾಗ್ಲೂ ಬ್ರಹ್ಮವನ್ನು ಹುಟ್ಟೋದೇ ಇಲ್ಲ ಕೊನೆಗೆ. ಅಂದರೆ ಹುಟ್ಟದೇ ಇರೋದು ಒಂದಿದೆ, ಎಲ್ಲ ಹುಟ್ಟುತ್ತೆ ಹೋಗುತ್ತೆ ಹುಟ್ಟುತ್ತೆ ಹೋಗುತ್ತೆ ನೀನು ಹೇಳ್ತಾ ಇದೀಯ. ಹುಟ್ಟದೇನೆ ಯಾವಾಗಲೂ ಒಂದೇ ಥರ ಇರೋ ಬ್ರಹ್ಮ ಅಂತ ಒಂದಿದೆ, ಅದು ಒಂದೇ ಒಂದು ಎಂದು ಸಿದ್ಧವಾಯಿತು. ಇನ್ನು ಮೊದಲು ಪ್ರತಿಜ್ಞೆ ಮಾಡ್ತಾರೆ, ಅದರ ಫಲವನ್ನು ಉಪಸಂಹಾರ ಅಂತ ಹೇಳ್ತಾರೆ. ಇವಾಗಲೇ ಹೇಳಿ, ಅಜಾತಂ ಜಾಯತೆ ಯಸ್ಮಾತ್ ಅಜಾತಿ ಪ್ರಕೃತಿಸ್ತತಃ ಪ್ರಕೃತೇರನ್ಯಥಾ ಭಾವೋ ನ ಕಥಂಚಿತ್ ಭವಿಷ್ಯತಿ. ನೋಡಪ್ಪ, ಮುಂಚಿಂದ ಹೇಳಿ ಜ್ಞಾಪಕ ಮಾಡ್ಕೊಳ್ಳಿ, ಹುಟ್ಟೋದೇ ಇಲ್ಲ ಹುಟ್ಟೋದೇ ಇಲ್ಲ ಅಂತ ಹೇಳಿದ್ದು ಬ್ರಹ್ಮಕ್ಕೆ ಬಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಬ್ರಹ್ಮ ಹುಟ್ಟೋದಿಲ್ಲಪ್ಪ, ಆದರೆ ಹುಟ್ಟದ್ದೇ ಹುಟ್ಟುತ್ತಿದೆ. ಅಜಾಯಮಾನೋ ಬಹುಧಾ ವಿಜಾಯತೆ ಅಂತ ಹೇಳ್ತಾರೆ, ಗೊತ್ತಾಯ್ತಲ್ಲ. ಆದ್ದರಿಂದ ಹುಟ್ಟೋದಿಲ್ಲ ಅನ್ನೋದು ಅದರ ಸ್ವಭಾವ. ಯಾವುದ್ರದ್ದು? ಬ್ರಹ್ಮದ ಸ್ವಭಾವ, ಹುಟ್ಟೋದಿಲ್ಲ. ಅಲ್ಲಿ ಏನು ಹೇಳಿದಾಗಿತ್ತು, ನೀನು ಏನೇನು ದೃಶ್ಯ ಅಂತ ನೋಡ್ತಾ ಇದೆಯೋ ಅದೆಲ್ಲ ಹುಟ್ಟುತ್ತೆ ಹೋಗುತ್ತೆ ಅಂತ ಹೇಳು. ಕೊನೆಗೆ ಚಿತ್ತ ಅಂತ ಹೇಳಿದೆಲ್ಲ, ಅದೂ ಕೂಡ ಹುಟ್ಟುತ್ತೆ ಹೋಗುತ್ತೆ ಅಂತ ಹೇಳು ನೀನು. ಆದರೆ ಅದಕ್ಕಿಂತ ಹೋಗಿ ನೋಡಿದ್ರೆ ಬ್ರಹ್ಮ ಅನ್ನೋದೊಂದಿದೆ, ಅದು ಹುಟ್ಟೋದು ಸಾಯೋದು ಅಲ್ಲ. ಗೊತ್ತಾಯ್ತಲ್ಲ. ಬ್ರಹ್ಮ ಇವ ಕಾರ್ಯ ಅಂತ ತಿಳ್ಕೊಳ್ಳೋದು ಕಷ್ಟ, ಅದನ್ನೇ ಹೇಳ್ತಾ ಇರ್ಬೇಕು. ಹುಟ್ಟದಂತೆ ಕಾಣುತ್ತೆ ಅನ್ಬೇಕು. ಹುಟ್ಟುತ್ತೆ ಇವ ಕಾರ್ಯ ಹುಟ್ಟುತ್ತೆ ಅಂದರೆ ಮಣ್ಣಿಂದ ಮಡಿಕೆ ಹುಟ್ಟುತ್ತೆ ಅಂತ ಹೇಳಿದರೆ ಅದನ್ನು ಹೊಡೆದಾಕಿದ್ದಾರೆ. ಏನು ಹುಟ್ಟುತ್ತೆ? ಮಣ್ಣೇ, ಮಣ್ಣೆ ಹುಟ್ಟುತ್ತೆ ಅಂತ ಹೇಳಿದಾಗಾಯ್ತು ಅಲ್ಲ. ಮಣ್ಣೆ ಹುಟ್ಟುತ್ತೆ ಅಂದರೆ ಮಣ್ಣು ಹುಟ್ಟೋದಿಲ್ಲ ಅಂತ ನೀವು ಹೇಳಿಬಿಟ್ಟು ಹುಟ್ಟುತ್ತೆ ಅಂದರೆ ಅನರ್ಥ, ಅಲ್ಲಿ ಹಾಗಿಟ್ಕೋತಾರೆ. ಅದಕ್ಕೋಸ್ಕರ ಕಾರ್ಯ ಅನ್ನೋ ಅರ್ಥದಲ್ಲಿ ಹುಟ್ಟುತ್ತೆ ಅನ್ನೋದನ್ನು ಹೇಳಬಾರ್ದು. ಅಂದರೆ ಹುಟ್ಟದೇ ಇರೋದೇ ಹುಟ್ಟುತ್ತೆ, ಹುಟ್ಟದೇ ಇರೋದು ಹುಟ್ಟುತ್ತೆ ಅಂದರೆ ಹುಟ್ಟುವಂತೆ ಕಾಣಿಸುತ್ತೆ ಅಂತ ಅದನ್ನು ಹೇಳ್ತಾರೆ. ಇವಾಗ ಅದನ್ನು ಹೇಳ್ತಾರೆ, ಇವಾಗ ಹುಟ್ಟದ್ದೇ ಅಂದರೆ ಏನು? ಅದು ಬ್ರಹ್ಮ ಅಂತ ಇಲ್ಲಿ ಮೇಲೆ ಹೇಳಿದ್ದಾರೆ, ಇವಾಗ ತೋರಿಸ್ತಾರೆ. ಈ ಚಿತ್ತ ಅನ್ನೋದಿಯಲ್ಲ, ಮನಸ್ಸು ಅನ್ನೋದಿಯಲ್ಲ, ಇದು ಬ್ರಹ್ಮವೇ ಆಗಿದ್ದು ಹುಟ್ಟುತ್ತದೆ ಎಂದು ಕಲ್ಪಿಸಿದ್ದಾರಲ್ಲ, ನೀವು ಹೇಳ್ತಾ ಇದ್ರಲ್ಲ ಮನಸ್ಸು ಹುಟ್ಟುತ್ತದೆ ಹಾಗೆ ಹುಟ್ಟುತ್ತೆ ಹೀಗೆ ಹುಟ್ಟುತ್ತೆ ಅಂತ ಹೇಳ್ತಾ ಇದ್ರಲ್ಲ, ಅದು ಓ ಅದು ನಿಜವಾಗ್ಲೂ ಹುಟ್ಟೋದಲ್ಲ, ಬ್ರಹ್ಮವೇ ಆಗಿದೆ ಅದು. ಅದಕ್ಕೆ ಹುಟ್ಟದೇ ಇರುವುದೇ ಪ್ರಕೃತಿಯು, ಅದರ ಸ್ವಭಾವ ಹುಟ್ಟೋದು ಅನ್ನೋದಲ್ಲ, ಹುಟ್ಟೋದು ಅನ್ನೋದಲ್ಲ. ಆದ್ದರಿಂದ ಹುಟ್ಟದೇ ಇರುವುದೆಂಬ ಪ್ರಕೃತಿಯು ಬೇರ್ಪಡುವುದು ಎಂದರೆ ಹುಟ್ಟುವುದು ಹೇಗೂ ಆಗಲಾರದು. ಹುಟ್ಟೋದಿಲ್ಲ ಅನ್ನೋ ಬ್ರಹ್ಮ ಬಂದ ಮೇಲೆ
ಅಲ್ಲಿ ಮುಂದೆ ಹುಟ್ಟೋದು ಅನ್ನೋದಿಲ್ಲ. ಗೊತ್ತಾಯ್ತಲ್ಲ ನೋಡಿ, ಎಲ್ಲ ಅವಾಂತರ ಕಾರಣಗಳಲ್ಲೂ ಹುಟ್ಟೋದು ಅನ್ನೋದು ಬರುತ್ತೆ. ಏನು ನೋಡಿದಲ್ಲ, ಮುಂಚೆ ಬ್ರಹ್ಮದಿಂದ ಅವ್ಯಾಕೃತ ಹುಟ್ಟಿತು ಅಂತ. ಅವ್ಯಾಕೃತ ಹುಟ್ಟಿತು ಅಂತ ಉಪನಿಷತ್ನಲ್ಲಿರೋದು, ಉಪನಿಷತ್ನಲ್ಲಿ ಅದನ್ನು ಅನ್ನ ಅಂತ ಕರೆದಿದೆ ಭಾಷ್ಯಕಾರರು. ಅನ್ನ ಅಂತೇಳಿ ಇಲ್ಲ ಅವ್ಯಾಕೃತ ಅಂತ ತೀರ್ಮಾನ ಮಾಡಿದ್ದಾರೆ. ಅಂದರೆ ಬ್ರಹ್ಮದಿಂದ ಮುಂಚೆ ಅನ್ನ ಹುಟ್ಟಿತು ಅವ್ಯಾಕೃತ, ಅವ್ಯಾಕೃತದ ಪ್ರಾಣ ಹುಟ್ಟಿತು, ಆಮೇಲೆ ಅವ್ಯಕ್ತ ಹುಟ್ಟಿತು, ಅವ್ಯಕ್ತದಿಂದ ಮಹತ್ತು, ಅದರಿಂದ ಅಹಂಕಾರ, ಅದರಿಂದ ತನ್ಮಾತ್ರೆಗಳು ಹುಟ್ಟಿತು, ಇಷ್ಟು ಪ್ರಕೃತಿ, ಆಮೇಲೆ ವಿಕೃತಿಗಳು ಹುಟ್ಟಿತು ಹುಟ್ಟಿತು ಅಂತ ಹೇಳ್ತೀವೋ ಇಲ್ವೋ? ಅಂದರೆ ಹುಟ್ಟಿತು ಅಂತ ಹೇಳ್ತೀವಯ್ಯ, ಸುಮ್ಮನೆ ತಿಳಿಸೋದಕ್ಕಾಗಿ ಹೇಳ್ತೀವಿ ಅಷ್ಟೇ, ತೋರ್ಕೊಳ್ಳುತ್ತೆ ಅಂತ ಹೇಳಬೇಕಷ್ಟೇ. ಯಾಕೆಂದರೆ ಇರೋದು ಬ್ರಹ್ಮ ಒಂದೇ, ಅದು ಹುಟ್ಟೋದಿಲ್ಲ, ಆದರೆ ಏನೇನೋ ಕಾಣಿಸ್ತಾ ಇದೆ, ಇದೆ ಅಂತ ಗೊತ್ತಾಗ್ತಾ ಇದೆ ನಮಗೆ, ಇದೆ ಅಂತ. ಇವಾಗ ಯಾವುದೋ ವಸ್ತು ಇದೆ ಅಂತ ಗೊತ್ತಾಗುತ್ತೆ, ಸ್ವಲ್ಪ ಹೊತ್ತಾದ್ಮೇಲೆ ಅದು ಕಾಣಿಸಲ್ಲ, ಇನ್ನೇನೋ ಕಾಣಿಸುತ್ತೆ, ಆವಾಗ ಹಾಗಿತ್ತು ಇವಾಗ ಹೀಗಿದೆ ಅಂತೀನಿ, ಹೌದಲ್ವಾ? ಅಲ್ಲಿಗೆ ಇದೆ ಅನ್ನೋದು ಬಿಡಲಿಲ್ಲ, ರೂಪ ಬದಲಾಯಿಸ್ತಾ ಇದೆ, ಹೌದಲ್ಲಪ್ಪ? ಇವಾಗ ಮಗು ಅನ್ನೋದು ಇದೆ, ಯುವಕ ಅನ್ನೋದು ಇದೆ, ಮುದುಕ ಅನ್ನೋದು ಇದೆ, ಹೌದಾನೆ? ಇಲ್ಲಿ ಇದೆ ಅಂದ್ರೇನು, ಅದು ಇದೆ, ಇದು ಇದೆ, ಮೂರು ಇದೆ. ಆದರೆ ಯುವಕ ಆದ ಹುಡುಗ ಸತ್ತೋದಾಗ ಇಲ್ಲ, ಮುದುಕ ಆದ ಯುವಕ ಸತ್ತೋದಾಗ ಇಲ್ಲ, ಯಾವ್ದಿರೋದಾಗಿದ್ದರೆ ಅಂದರೆ ಇದೆ ಅನ್ನೋ ಜ್ಞಾನ ಇದೆಯಲ್ಲ, ಆದ್ದರಿಂದ ಇದೆ ಅನ್ನೋದೇನಿದೆಯೋ ಅದು ಯಾವುದೋ ಒಂದು ವಸ್ತು ಇದ್ದೇ ಇದೆ. ಯಾವುದು ಬದಲಾಯಿಸ್ತಾ ಇದೆಯೋ ಅದು ಅಸತ್ಯ, ಅದು ವಾಚಾರಂಭಣ, ಅದು ಬಿಡು. ಆದರೆ ಅಸತ್ಯವಾಗಿದ್ದರು ಆ ಗಳಿಗೆಲ್ಲ ಒಂದು ತೋರ್ಕೊತಾ ಇದೆಯಲ್ಲ, ಇದೆ ಅಂತ ತಾನೇ ಅನ್ನಿಸ್ತಾ ಇದೆ. ಅದರಲ್ಲಿ ಇದೆ ಅನ್ನೋ ಅಂಶವೂ ಇದೆ, ಹೀಗಿದೆ ಅನ್ನೋ ಅಂಶವೂ ಇದೆ. ನೋಡಿ ಅರ್ಥ ಆಯ್ತಾ? ಯಾವುದೇ ವಸ್ತು ನೋಡಿದ್ರೆ ವಸ್ತು ಹೀಗಿದೆ ಅನ್ನೋದು ಇದೆ, ಇದೆ ಅನ್ನೋದು ಇದೆ, ಹೀಗಿದೆ ಅನ್ನೋದು ಇದೆ. ಹೀಗೆ ಅನ್ನೋದೇನಿದೆಯೋ ಅದು ಬದಲಾಯಿಸ್ತಾ ಇರುತ್ತೆ, ಇದೆ ಅನ್ನೋದು ಬದಲಾಯಿಸಲ್ಲ, ಗೊತ್ತಾಯ್ತಾ? ಆದ್ದರಿಂದ ಹೀಗೆ ಅನ್ನೋದನ್ನ ಅಸತ್ಯ ಅಂತ ಕರೆದಿದ್ದಾರೆ ಬದಲಾಯಿಸುವುದು. ಯಾವುದಿದೆ ಅಂತಿದೆಯೋ ಅದನ್ನು ಸತ್ಯ ಅಂತ ಕರೆದಿದ್ದಾರೆ. ಗೊತ್ತಾಗ್ತಾ ಇದೆಯಲ್ವಾ? ಆದರೆ ಈ ಸತ್ಯದ ಆಧಾರ ಇರೋದರಿಂದ ಹೀಗಿದೆ ಅನ್ನೋದಕ್ಕೂ ಒಂದು ಅಸ್ತಿತ್ವ ಇದೆ. ಹೀಗಿದೆ ಅನ್ನೋ ಯಾವಾಗಲೂ ಹೀಗೆ ಇಲ್ಲ, ಈ ಕ್ಷಣಕ್ಕೆ ಹೀಗಿದೆ, ಆದರೆ ಇದೆ, ಇಲ್ಲದೇ ಇಲ್ಲ, ಗೊತ್ತಾ? ಇಲ್ಲದೇ ಇರೋದು ಯಾವುದೋ ಹಾಗಿದ್ದರೆ ಅಂದರೆ ಹೀಗೆ ಅಂತ ಹೇಳ್ತಾ ಇದೆಯಲ್ಲ, ಅದು ಬ್ರಹ್ಮವೇ ಇಲ್ಲದೆ ಹೀಗೆ ಅಂತ ಏನಾದರೂ ನೀನು ಅಂದ್ಕೊಂಡ್ರೆ ಅದಿಲ್ಲ, ನೀನು ಸುಮ್ಮನೆ ಅಂದ್ಕೊಂಡಿದ್ಯಾ ಅಷ್ಟೆ, ಅದು ಕಲ್ಪಿತ, ಪೂರ್ತಿ ಮಿಥ್ಯ, ಅಸತ್ತು, ಅವಸ್ತು. ಗೊತ್ತಾಯ್ತಾ ಇದೆಯಲ್ಲ ಪ್ರತಿಯೊಬ್ಬರಿಗೂ? ಆದ್ದರಿಂದ ಇಲ್ಲಿ ಹುಟ್ಟಿದಿರೋ ಚಿತ್ತದ ಸ್ವರ್ಮ ಅದೇ ಚಿಂತ ಅದು ಅದಾಗುತ್ತಲ್ಲ, ಅಜಾತಂಜ ಆಯಿತು. ಆದ್ದರಿಂದ ಇವಾಗ ಅಲ್ಲೇನೇದು ಬ್ರಹ್ಮವೇ ಇರೋದು ಹುಟ್ಟಿದಂತೆ ತೋರುತ್ತೆ. ಏನಂದರೆ ನೋಡಿ ಇಲ್ಲಿ ಅಲ್ಲಿಗೆ ಏನು ಹೇಳಿದಾಗಾಯ್ತು, ಈ ಚಿತ್ತ ಅನ್ನೋದು ಪರಮಾರ್ಥ ದೃಷ್ಟಿಯಿಂದ ನೋಡಿದ್ರೆ ಅದು ಬ್ರಹ್ಮವೇ, ಹುಟ್ಟಿಲ್ಲದ್ದೇ ಹುಟ್ಟಿಲ್ಲವೇ ಆದರೂ ಹುಟ್ಟಿದಂತೆ ತೋರುವುದೆಂದಾಗುವುದು ಯುಕ್ತವಾಗಿರುತ್ತದೆ. ನೋಡಿ ವಾಕ್ಯ ಎಷ್ಟು ಚೆನ್ನಾಗಿದೆ. ತಸ್ಮಾತ್ ತಸ್ಯ ಅಪಿ ಚಿತ್ತಸ್ಯ ಜಾಯಮಾನ ಅವಭಾಸತ ಅಸತ್ಯೇವ ಜನ್ಮನಿ ಯುಕ್ತ ಭವಿತು ಮಿಥ್ಯತ ನ ಜಾಯಿತೆ ಚಿತ್ತಂ. ಅದು ಪ್ರಕಟ ಅದು ಹುಟ್ಟಿಲ್ಲವೇ ಇಲ್ಲವಾದರೂ ಹುಟ್ಟಿದಂತೆ ತೋರುವುದೆಂದಾಗುವುದು ಯುಕ್ತವಾಗಿರುತ್ತದೆ. ಅದರ ಚಿತ್ತ ಹುಟ್ಟಿತು ಅಂತ ಹೇಳಬೇಡ, ಬ್ರಹ್ಮವೇ ಚಿತ್ತವಾಗಿದೆ ಹುಟ್ಟಿದಂತೆ ತೋರುತ್ತೆ ಅಂತ ಹೇಳು. ಪೂರ್ತಿವಾದ ಗೊತ್ತಾಯ್ತೇನಪ್ಪ? ಕೊನೆಯಲ್ಲಿ ಏನು ತೀರ್ಮಾನ ಮಾಡಿದ್ದು, ನಾನು ಏನು ನೋಡ್ತಾ ಇದ್ದೇನೋ ಚಿತ್ತ ಅಂತ, ಅದು ಇಲ್ಲ ಅಂತ ತೀರ್ಮಾನ ಮಾಡಲಿಲ್ಲ, ಇದೆ.
ಇದಾದ್ರೆ ಮುಂಚೆ ಇರಲಿಲ್ಲ, ಯಾಕಂದ್ರೆ ಹುಟ್ಟಿದಲ್ಲ. ಹುಟ್ಟಿದು ಅಂತ ಹೇಳಬೇಡ, ಹುಟ್ಟಿದಂತೆ ತೋರುತ್ತದೆ ಅಂತ ಹೇಳು. ಭಗವಾನ್ ಕೃಷ್ಣನ್ ಹುಟ್ಟದ ಅಂತ ಹೇಳಿದ್ರೆ ಜಾತ ಇವ ಅಂತಾರೆ. ಕೃಷ್ಣನು ನಿಜವಾಗ್ಲೂ ಹುಟ್ಟೋದಿಲ್ಲ, ಹುಟ್ಟಿದಂತೆ ತೋರುಕೊಳ್ತಾನೆ, ಜಾತ ಇವ. ಗೊತ್ತಲ್ಲ, ಹಾಗೆ ಪ್ರತಿಯೊಂದನ್ನು ತಿಳ್ಕೋಬೇಕು. ಇಡೀ ಜಗತ್ತು ಹುಟ್ಟಿದಂತೆ ತೋರುತ್ತೆ, ಆದರೆ ಹುಟ್ಟೋದು ಅನ್ನೋದಿಲ್ಲ, ಯಾಕೆಂದ್ರೆ ಅದು ಬ್ರಹ್ಮವೇ ಆಗಿದೆ. ಗೊತ್ತಾ, ಅಮ್ಮ ಖಂಡಿತವಾಗಿ ಇದಂತೂ ಇನ್ನೂ ಸ್ಪಷ್ಟವಾಗುತ್ತಾಗ್ಬಿಡುತ್ತೆ, ಸ್ಪಷ್ಟವಾಗುತ್ತಾಗುತ್ತೆ. ಯಾಕೆಂದರೆ ಜೀವನು ಅಂದರೆ ಏನು ನೋಡಿ, ಕೇಳಿದ್ ಒಳ್ಳೇದಾಯ್ತು. ಎರಡನ್ನು ಕಂಪೇರ್ ಮಾಡಿ ತಿಳ್ಕೊಳ್ಳಿ. ಜೀವನು ಅಂದರೆ ಯಾರು ಅಂದರೆ, ಜಾಗೃತ ಸ್ವಪ್ನ ಬಿಡಿ, ಏನೋ ವ್ಯವಹಾರ ಜೊತೆ ಇದೆ. ಅಸಲು ಜೀವನ ಅವನ ರೂಪದ ಸ್ವಂತ ರೂಪದಲ್ಲಿ ಯಾವುದು ಅಂದರೆ ಸುಷುಪ್ತ ಆತ್ಮ ತಾನೆ, ಉಪಾಧಿರಹಿತನು ಅವನ್ ತಾನೆ. ನಾವು ಕ್ಷೇತ್ರಜ್ಞ ಅಂತ ಇರೋದು ಅವನ ಜೀವನ, ಅವನು ಜ್ಞಾತ ಅಂತ ಇದ್ದೀವಿ. ಜ್ಞಾತ ಅಂದರೆ ಯಾರು ಅಂತ ನೋಡಿದ್ರೆ ಇನ್ನೇನಿಲ್ಲ, ಹೃದಯದಲ್ಲಿ ತೋರ್ಕೊಳ್ತಾ ಇರತಕ್ಕಂಥ ಆ ಬ್ರಹ್ಮವೇ, ಎಲ್ಲ ಕಡೆ ಇರೋ ಬ್ರಹ್ಮವೇ. ಹೌದಾನೆ, ಹೃದಯದಲ್ಲಿ ತೋರ್ಕೊಳ್ತಾ ಇರೋದಂತ ಹೇಗೆ ಹೇಳ್ತೀನಿ ಅಂದರೆ, ಜಾಗೃತ ಕಾಲದಲ್ಲಿ ಆ ಬ್ರಹ್ಮವೇ ವ್ಯಕ್ತವಾಗ್ತಾ ಇದೆ. ಅದಕ್ಕೇನು ಇಂದ್ರಿಯಗಳಿದೆಯಲ್ಲ, ಅದನ್ನು ತೂತುಗಳು ಅಂತಾರೆ. ಒಳಗಡೆ ಇರೋದು ಬ್ರಹ್ಮ ಪ್ರಕಾಶ, ಅದರಿಂದ ಈ ಬೆಳಕಿನ ಕಿಡಿಗಳು ಅದೆಲ್ಲ ಬಂದಾಗ ಬರುತ್ತೆ, ಬೆಳಕಿನ ಕಿರಣಗಳು. ಗೊತ್ತಾಯ್ತಲ್ಲ, ಅದಕ್ಕೆ ತಾನೇ ಜೀವ ಅಂತಾರೆ. ಅಲ್ಲಿಗೇನಾಯ್ತು, ಸರ್ವತ್ರ ವ್ಯಾಪಕವಾಗಿರ್ತಕ್ಕಂಥ ಬ್ರಹ್ಮವನ್ನು ನಾನು ಸೀಮಿತವಾಗಿ ಹೃದಯದಲ್ಲಿ ನೋಡಿದಾಗ ಅದು ಜೀವ ಅನ್ನಿಸ್ಕೊಂಡಿದೆ. ಇಲ್ಲಿ ಸೀಮಿತತ್ವ ಬಂತು. ಗೊತ್ತಾಯ್ತಾ, ವಸ್ತುಗಳಲ್ಲಿ ಏನೋ ಅಂದರೆ ಬ್ರಹ್ಮವೇ ಆಗಿದ್ದು ಅಸತ್ಯವಾಗಿ ತೋರ್ತಾ ಇದೆ ಅನ್ನೋದು ಅಲ್ಲಿ ಬಂತು. ಬ್ರಹ್ಮವೇ ಆಗಿದ್ದಲ್ಲಿ ಸೀಮಿತವಾಗಿ ತೋರ್ತಾ ಇದೆ, ಬ್ರಹ್ಮವೇ ಆಗಿದ್ದಲ್ಲಿ ಅಸತ್ಯವಾಗಿ ತೋರ್ತಾ ಇದೆ. ಜಾಗ್ರತೆ ಜಗತ್ತಿನ ದೃಷ್ಟಿಯಲ್ಲಿ ತೋರ್ತಾ ಇರೋದು ಬ್ರಹ್ಮವೇ, ಅಸತ್ಯವಾಗಿ ತೋರ್ತಾ ಇದೆ. ಇಲ್ಲಿರೋದು ಕ್ಷೇತ್ರ ಅನ್ನಿಸ್ಕೊಂಡಿರೋದು ಬ್ರಹ್ಮವೇ, ಆದರೆ ಸೀಮಿತವಾಗಿ ತೋರ್ತಾ ಇದೆ. ಗೊತ್ತಾಗ್ತಾ ಇದೆಯಲ್ಲ, ನಿಜವಾಗ್ಲೂ ಜೀವನಗೂನು ಅದಕ್ಕೊಂದು ವ್ಯತ್ಯಾಸಗಳು, ಎರಡೋ ಬ್ರಹ್ಮವೇ. ಅಲ್ಲಿ ಅಸತ್ಯವಾಗಿ ತೋರುತ್ತೆ, ಇಲ್ಲಿ ಸೀಮಿತವಾಗಿ ತೋರುತ್ತೆ. ಅದಕ್ಕೋಸ್ಕರನೇ ಓ ಇದನ್ನು ತೋರಿಸ್ಬೇಕಾಗಿದ್ದರೆ ಏನೋ ಬ್ರಹ್ಮದರ ಸಂಪೂರ್ಣ ಲಕ್ಷಣಗಳನ್ನು ಹಿಡಿಬೇಕಾಗಿದ್ದರೆ ಏನು ಮಾಡ್ತೋ ಅಂದರೆ, ಮುಂಚೆ ಅಲ್ಲಿಂದ ಶುರು ಮಾಡ್ತೋ, ಅಲ್ಲಿಂದ ಶುರು ಮಾಡಿ ಅಸತ್ಯತ್ವವನ್ನು ತೆಗೆದುಹಾಕಿ ಬ್ರಹ್ಮ ಅಂತ ತೋರಿಸು, ಸತ್ಯ ಬ್ರಹ್ಮ. ಹಾಗೇ ಜೀವನನ್ನು ಹಿಡಿದು ಸೀಮಿತತ್ವವನ್ನು ತೆಗೆದುಹಾಕಿ ಬ್ರಹ್ಮ ಅಂತ ಹೇಳ್ತು. ಭಾಷೆದಲ್ಲಿ ನೋಡಿ, ತೈತ್ತಿರಿ ಭಾಷೆದಲ್ಲಿ ಅನಂತತ್ವ ಅನ್ನೋ ಸಿದ್ಧ ಮಾಡುವಾಗ ಜೀವನ ಮುಖಾಂತರನೇ ಸಿದ್ಧ ಮಾಡಿರೋದು. ಹಾಗೆ ಅಂತ ನೋಡಿ, ಇವಾಗ ಎದುರುಗಡೆ ಇರತಕ್ಕಂಥ ಜಗತ್ತೇನಿದೆಯೋ ಅದು ಅಸತ್ಯವಾಗಿಯೂ ಇದೆ, ಜಡವಾಗಿಯೂ ಇದೆ. ಗೊತ್ತಾಯ್ತಲ್ಲ, ಅಸತ್ಯತ್ವ ತೆಗೆದುಹಾಕೋಕ್ಕೆ ಸತ್ಯ ಅಂತ ಹೇಳ್ತು. ಅದರಿಂದ ಬ್ರಹ್ಮದ ಒಂದು ಲಕ್ಷಣ ತೀರ್ಮಾನವಾಯಿತು. ಎರಡನೇದೇನೋ, ಜಡ ಅನ್ನೋದನ್ನು ತೆಗೆದುಹಾಕೋದಕ್ಕೆ ಅದು ಜ್ಞಾನ, ವಿಶೇಷ್ಯ ಜ್ಞಾನ ಅಂತ ತೀರ್ಮಾನವಾಯಿತು. ಗೊತ್ತಾನಪ್ಪ, ಅಲ್ಲಿಗೇನಾಯಿತು, ಎದುರುಗಡೆ ಇರೋ ಜಗತ್ತಿನಲ್ಲಿ ಎರಡು ಲಕ್ಷಣ ತೆಗೆದುಹಾಕಿ ಬ್ರಹ್ಮ ಫಿಕ್ಸ್ ಮಾಡಿದ್ದಾಯಿತು. ಏನೇನು ತೆಗೆದುಹಾಕಿದ್ದು, ಅಸತ್ಯ ಅಂದರೆ ಕಾರ್ಯ, ಜಡ ಎರಡನ್ನು ತೆಗೆದುಹಾಕಿದೆ. ಇವಾಗ ಇನ್ನೊಂದು ಜಾತಿ ಇದೆ, ಯಾನು ಯಾವ ಜಾತಿ, ಅದು ಕಾರ್ಯವೂ ಅಲ್ಲ ಜಡವೂ ಅಲ್ಲ. ಕಾರ್ಯವನ್ನು ತೆಗೆದುಹಾಕಿದ್ದಾಯ್ತು, ಜಗತ್ತನ್ನು ತೆಗೆದುಹಾಕಿದ್ದಾಯ್ತು, ಇಷ್ಟ ಅಂದ್ರೆ ಸಾಲದು. ಕಾರ್ಯವೂ ಅಲ್ಲದ ಜಡವೂ ಅಲ್ಲದ ಇನ್ನೊಂದು ಜಾತಿ ಇದೆ, ಯಾವುದದು, ಜೀವ. ಗೊತ್ತಾಗ್ತಾಯಿಲ್ಲ, ಇವಾಗ ಜೀವನು ಈ ರಂಗದಲ್ಲಿ ಸೇರಿದವನೇ. ಗೊತ್ತಾ, ಅಂದರೆ ಬ್ರಹ್ಮಕ್ಕಿಂತ ಸ್ವರೂಪಕ್ಕಿಂತ ಬೇರೆಯಾಗಿ ತೋರ್ಕೊಳ್ಳೋನೆ, ಅದನ್ನು ತೆಗೆದುಹಾಕ್ಬೇಕು. ಅದನ್ನು ಹೇಗೆ ತೆಗೆದುಹಾಕೋದು ನೋಡಿ, ಇಲ್ಲಿ ಈ ಜೀವನದಲ್ಲಿ ಅಂತತ್ವ ಇದೆ,
ಯಾವುದಂತತ್ವ ಅಂದರೆ ನೋಡಿ, ನಾನು ಜ್ಞಾತ, ಅದು ಜ್ಞೇಯ, ನನಗುಂಟಾಗಿರೋದು ಆ ವಸ್ತುವಿನ ವಿಶೇಷ ಜ್ಞಾನ ಅಂತ ಈ ಮೂರು ತ್ರಿಪುಟಿಯನ್ನು ಉಳ್ಳವಂತಾನೆ ಜೀವ ಅಂದರೆ ಹೌದಾನಪ್ಪ. ಇವಾಗ ನೋಡಿ ಅಲ್ಲಿಗೇನು ಅಂದರೆ ಒಂದು ಸರ್ಕಲ್ ಹಿಡೀರಿ, ಮೂರು ಲೈನ್ ಹಿಡೀರಿ, ಇದು ಜ್ಞಾತ, ಇದು ಜ್ಞೇಯ, ಇದು ಜ್ಞೇಯದ ವಿಶೇಷ ಜ್ಞಾನ. ಮೂರು ಭಾಗ ಬಂತ. ಇವಾಗ ನೋಡಿ ಈ ಜ್ಞಾತ ಬ್ರಹ್ಮಕ್ಕಿಂತ ಬೇರೆಯಲ್ಲ, ವಿಶೇಷ ಜ್ಞಾನ ಅನ್ನೋದರಲ್ಲಿ ವಿಶೇಷ್ಯ ಜ್ಞಾನ ಅನ್ನೋದು ಅಡಗಿದೆ. ಆದ್ದರಿಂದ ವಿಶೇಷ ಜ್ಞಾನವು ಬ್ರಹ್ಮಕ್ಕಿಂತ ಬೇರೆಯಲ್ಲ, ಗೊತ್ತಾಯ್ತಲ್ಲ. ಜ್ಞೇಯ ಇದೆಯಲ್ಲ, ಆ ಜ್ಞೇಯ ಅನ್ನೋದಕ್ಕೆ ಉಪಾದಾನವಾಗಿರ್ತಕ್ಕಂಥದ್ದು ಬ್ರಹ್ಮ, ಅಂದರೆ ಅದೂ ಬ್ರಹ್ಮಕ್ಕಿಂತ ಬೇರೆಯಲ್ಲ. ಅಲ್ಲಿಗೇನಾಯಿತು, ಜೀವನ ದೃಷ್ಟಿಯಿಂದ ನೋಡಿದಾಗ ಜ್ಞಾತ, ಜ್ಞಾನ, ಜ್ಞೇಯ ಅಂತ ಮೂರು ಅಂತತ್ವ ಉಳ್ಳಂಥ ವಸ್ತುಗಳಿದೆ, ತತ್ವಗಳಿದೆ. ಅದನ್ನೇ ಈ ಮೂರನ್ನೂ ಬ್ರಹ್ಮದೃಷ್ಟಿಯಲ್ಲಿ ನೋಡಿದಾಗ ಮೂರೂ ಬ್ರಹ್ಮೇ ಆಗಿದೆ. ಸೀಮಿತತ್ವ ಅಲ್ಲ. ಅಲ್ಲಿ ಏನಾಯಿತು ಅಂದರೆ ನೀ ಪ್ರೂಫ್ ಸರಿಯಾಗಿ ಜ್ಞಾಪಕ ಇಟ್ಕೊಳ್ರಿ, ಅವಾಗ ಕನ್ಫ್ಯೂಸ್ ಆಗೋದಿಲ್ಲ. ಮುದ್ದಕ್ಕೂ ಏನು ಹೇಳ್ಕೊಂಬಂದಿರೋದು, ಅಸತ್ಯವಾಗಿದೆ ಆದರೂ ಅದು ಬ್ರಹ್ಮವೇ, ಇದು ಸೀಮಿತವಾಗಿದೆ ಆದರೂ ಬ್ರಹ್ಮವೇ, ಅದು ಜಡವಾಗಿದೆ ಆದರೂ ಬ್ರಹ್ಮವೇ ಅಂತ ತಾನೇ ಹೇಳ್ಕೊಂಬಂದಿರೋದು. ಎಲ್ಲೋಯ್ತದ, ಯಾಕೆ ಮರೆತುಬಿಟ್ರಿ? ಅಲ್ಲೂ ಬ್ರಹ್ಮ ಇದೆ ಅಂತ ತೋರಿಸೋದಕ್ಕಲ್ವ ಈ ಅನಂತತ್ವವನ್ನು ಹೇಳಿರೋದು. ಸ್ಪಷ್ಟವಾಗ್ತಾ ಇದೆಯಲ್ಲ. ಆದ್ರೆ ಜಡವಾಗಿ ತೋರ್ತಾ ಇರೋದೆಲ್ಲ ಬ್ರಹ್ಮವೇ, ಅಸತ್ಯವಾಗಿ ತೋರ್ತಾ ಇರೋದೆಲ್ಲ ಬ್ರಹ್ಮವೇ, ಸೀಮಿತವಾಗಿ ತೋರ್ತಾ ಇರೋದನ್ನೆಲ್ಲ ಬ್ರಹ್ಮವೇ. ಬ್ರಹ್ಮನ ಬಿಟ್ಟು ಇನ್ನೊಂದು ಇಲ್ಲ ಅಂತ ವೇದಾಂತ ಅಂದರೆ, ಅದ್ವೈತ ಅಂದರೆ ಏನು ಇಲ್ವೇ ಇಲ್ಲ ಅಂತಲ್ಲ, ಬ್ರಹ್ಮವನ್ನು ಬಿಟ್ಟು ಬೇರೇನು ಇಲ್ಲ ಅಂತ ಅದ್ವೈತ ಅಂದರೆ. ಗೊತ್ತಾಯ್ತು ಈಗ ಸ್ವಾಮೀಜಿ, ನಾವು ಒಂದು ಪ್ಲೇಸ್ ಫಿಕ್ಸ್ ಮಾಡಿದ್ವಲ್ಲ ಹೃದಯಾಕಾಶದಲ್ಲಿ ಇದ್ದಾನೆ, ಅದು ಗುರುತಿಸೋದಕ್ಕೆ ಮಾತ್ರನೇ ಅಥವಾ ಅಲ್ಲಿ ಅವನು ಇದ್ದೇ ಇದ್ದಾನೆ? ಹಾಗೆ ನೋಡೋಕೆ ಫಿಕ್ಸ್ ಮಾಡುತ್ತೆ ಹೇಳ್ತೀನಿ. ಇಲ್ಲಿ ಹೃದಯಾಕಾಶ ಅಂತ ಹೇಳಿದ್ರೆ ಶಾಸ್ತ್ರದಲ್ಲಿ ಬರೋದು ದಹರಾಕಾಶ ಅಂತಾರೆ. ದಹರ ಅಂದರೆ ಸಣ್ಣದು ಅಂತ, ಗೊತ್ತಾಯ್ತಾ? ಹೃದಯದಲ್ಲಿ ಒಂದು ಸಣ್ಣ ಜಾಗ ಇದೆ, ಅದರಲ್ಲಿ ಇದ್ದಾನೆ, ಅದು ಆಕಾಶ, ಅದು ದಹರಾಕಾಶ. ಹಾಂ, ಭೌತಿಕ ಹೃದಯವೇ ಹೇಳ್ತೀನಿ ಕೇಳಿ. ನೀವು ಮಾತನ್ನು ಹೇಳಿದ್ರೆ ಸ್ವಲ್ಪ ಫಿಸಿಯಾಲಜಿ ತಿಳ್ಕೊಂಡಿರೋರು ಸಾಲ್ರಿ ಅಮ್ಮ ಹೇಳಿ ಮುಂದೆ ಕೇಳಿ ಅಂತಾರೆ. ಏನೋ ಹೊಡೆದಿದ್ದಾರೆ ಪರವಾಗಿಲ್ಲ, ಏನಂತಾರ ಏನೋ ಪಾಪ ಅವ್ರಿಗೆ ಗೊತ್ತಿರಲಿಲ್ಲ ಏನೋ ಮಾತಾಡಿದ್ದಾರೆ, ಇವಾಗ ನಮಗೆಲ್ಲ ಚೆನ್ನಾಗಿ ಫಿಸಿಯಾಲಜಿ ಗೊತ್ತು, ಇವಾಗ ಅಲ್ಲೇನು ತೂತೇನು ಇಲ್ಲ ಅಂತ ಅವ್ರ ಅಭಿಪ್ರಾಯದಲ್ಲಿ. ನಾನು ಅದಕ್ಕೋಸ್ಕರ ಹೇಳೋದು, ಯಾವ ಮಾತನ್ನು ಶಾಸ್ತ್ರದಲ್ಲಿರೋದು ನಾನು ಅಲ್ಗಳಿಬೇಡಿ, ಆವಾಗಲೇ ಸರಿಯಾದ ತತ್ವ ಗೊತ್ತಾಗೋದು. ಸೈಂಟಿಫಿಕ್ಕಾಗಿ ಕೂಡ ಸರಿಯಾಗಿ ತತ್ವ ಗೊತ್ತಾಗುತ್ತೆ, ಗೊತ್ತಾಯ್ತಾ? ಉಡಾಫೆ ಮಾಡೋದಿಲ್ಲ ಶಾಸ್ತ್ರ, ನೀನು ಸೈನ್ಸ್ನಲ್ಲಿ ಮಾಡ್ಬೋದು ಶಾಸ್ತ್ರ ಮಾಡೋಲ್ಲ, ಗೊತ್ತಾಯ್ತಾ? ಅಲ್ಲಿ ನಿಜವಾಗಲೂ ಏನಿದೆ ಅಂದರೆ ನೋಡಿ, ಹೃದಯದಲ್ಲಿ ನಾಲ್ಕು ಚೇಂಬರ್ಸ್ ಇದೆ, ಗೊತ್ತಾಯ್ತಾ? ನಾಲ್ಕು ಚೇಂಬರ್ಸ್ ಅಂದರೆ ಹೀಗೆ, ಗೊತ್ತಾಯ್ತಾ? ಆ ನಾಲ್ಕು ಸೇರೋ ಒಂದು ಜಾಗ ಇದೆ ನೋಡಿ, ಗರ್ಭ ಅನ್ನೋದು ಬೆಳೆಯೋದು ಅಲ್ಲಿಂದಲೇ, ಗೊತ್ತಾಗ್ತಾಯಿದೆಯಾ? ಐ ಥಿಂಕ್ ನಾನು ಒಂದ್ಸಲ ಹೇಳಿದ್ದೀನಿ ಇದನ್ನು, ಬೆಳೆಯೋದಿಲ್ಲಿಂದೆ. ಏನಾಗುತ್ತೆ, ಗರ್ಭ ಅನ್ನೋದಲ್ಲಿ ಹೋದ ಕೂಡಲೇ ಅಲ್ಲಿಂದ ಅದು ತಳ್ಳಬೇಕು. ನೀನು ಅಲ್ಲಿ ಹೋಗು, ಏ ಹೃದಯ ಇಲ್ಲಿ ಎಡಗಡೆ ಹೋಗು, ಏ ಕಣ್ಣು ಮೇಲೆ ಹೋಗು, ಈಗ ಬಾ, ಏ ಕಾಲು ಇಲ್ಲಿ ಬಾ ಅಂತ ತಳ್ತಾ ಇರ್ಬೇಕಲ್ಲ, ಗೊತ್ತಾಗ್ತಾ ಇದೆಯಾ?
ಆ ತೊಳ್ಬೇಕು ಅಂದ್ರೆ ಜಾಗ ಇರಬೇಕು ಇಲ್ವಾ? ಈ ನಾಲ್ಕು ಚೇಂಬರ್ಸು ಸೇರ್ತಕ್ಕಂಥ ಜಾಗದಲ್ಲಿ ಒಂದು ಸಣ್ಣ ಟೂತ್ ಅವಧಿ ಇದೆ, ಗೊತ್ತಾಯ್ತಾ? ಅದು ತುಂಬ ಸಣ್ಣದಾಗಿದೆ, ನೀವು ಕೊಯ್ದಾಗ ಅದು ಗೊತ್ತಾಗಲ್ಲ ಅಷ್ಟೇ. ಏನೋ ಎಲ್ಲ ಎಲ್ಲ ಬರೀ ಇದೆ ಅಂತ ಮಾಂಸದ ಪಿಂಡ ಅಂತ ಕಾಣಿಸುತ್ತೆ, ಗೊತ್ತಾಯ್ತಲ್ವಾ? ಇಲ್ಲಿ ಆ ಆಕಾಶವನ್ನು ಹಿಡಿದಿದೆ. ಯಾಕೆ ಆಕಾಶವನ್ನಲ್ಲಿ ಹಿಡಿದಿರೋದು ಅಂದರೆ ಬೇರೆ ಮಾಂಸದಲ್ಲಿ ಇಲ್ಲ ಅಂತಲ್ಲ, ಆಕಾಶದಲ್ಲೂ ಇದೆ ಬ್ರಹ್ಮ, ಅಲ್ಲೂ ಎಲ್ಲ ಕಡೆಯೂ ಇದೆ. ಆದರೆ ಆಕಾಶ ಅನ್ನೋದು ಬ್ರಹ್ಮಕ್ಕೆ ಅತ್ಯಂತ ಸಮೀಪವಾಗಿದೆ, ಗೊತ್ತಾಗ್ತಾ ಇದೆ ನಿಮಗೆಲ್ಲ? ಏತಸ್ಮಾತ್ ಆತ್ಮನ ಆಕಾಶ ಸಂಭೂತ ಅಂತ ಮೊದಲನೇದದು. ಆದ್ದರಿಂದ ಅಲ್ಲೇನಿದೆ ಆಕಾಶ ಅಂದರೆ ನಿಜವಾಗಲೂ ಆಕಾಶ ತತ್ವ ಇದೆ. ಆಕಾಶ ತತ್ವ ಅಂದರೆ ಏನಪ್ಪ ಅಂದರೆ ಮುಂದೆ ಸೃಷ್ಟಿಯಾಗಬೇಕಾಗಿರ್ತಕ್ಕಂಥ ಎಲ್ಲ ತತ್ವಗಳ ಸ್ಪಂದನಗಳಲ್ಲಿದೆ, ಮೂಲ ಶಕ್ತಿ ಅದರಲ್ಲಿದೆ ಆಕಾಶದಲ್ಲಿ. ಹಾಗಿರೋದ್ರಿಂದಲೇ ಎಲ್ಲ ಇದೆ ಅಂದ್ರೇನು, ಸ್ಪರ್ಶ ರೂಪ ರಸ ಗಂಧ ಎಲ್ಲ ಇದೆ ಅಲ್ಲಿ. ಅದಕ್ಕೋಸ್ಕರ ಚೈತರ್ಯದಲ್ಲಿ ಏನು ಹೇಳ್ತಾರೆ ಭಾಷ್ಯಕಾರರು ಅಂದರೆ, ನೋಡಿ ಆ ಹಿರಣ್ಯಕಶಿಪು ಏನು ಮಾಡ್ತಾನೆ ಅಂದರೆ ಆಕಾಶವನ್ನು ಹಿಕೋದ್ರೂ ಅದು ಆಕಾಶಭೂತವಾಗಿ ನಿಂತ್ಕೊಳ್ಳುತ್ತೆ. ಆಕಾಶಭೂತದಿಂದ ವಾಯುವಿನ ತತ್ವವನ್ನು ಎಳ್ಕೊಳ್ತಾನೆ, ಸ್ಪರ್ಶ ತನ್ನ ಮಾತ್ರ ಎಳ್ಕೋತಾನೆ. ಆವಾಗ ಸ್ಪರ್ಶ ಶಬ್ದ ಸ್ಪರ್ಶ ಎರಡೂ ಇರೋ ವಾಯು ಬರುತ್ತೆ, ಅದರೊಳಗಡೆಯಿಂದ ತೇಜೋ ತನ್ನ ಮಾತ್ರ ಎಳ್ಕೋತಾನೆ. ಎಳ್ಕೊಂಡ್ರೆ ಆವಾಗ ಶಬ್ದ ಸ್ಪರ್ಶ ರೂಪ ಮೂರೋ ಇರೋದು ಬರುತ್ತೆ. ಹಾಗೆ ರಸವನ್ನು ಎಳ್ಕೊಂಡಾಗ ಶಬ್ದ ಸ್ಪರ್ಶ ರೂಪ ರಸ ಇರೋದು ಬರುತ್ತೆ, ಜಲ. ಅದನ್ನು ಹೇಳ್ಕೊಂಡಾಗ ಶಬ್ದ ಸ್ಪರ್ಶ ರೂಪ ಸಗಂಧಗಳಿರ್ತಕ್ಕಂಥ ಪೃಥ್ವಿ ಬರುತ್ತೆ ಅಂತ ಹೇಳಿದ್ದಾರೆ. ಪಂಚೀಕರಣ ಅಂದ್ರೆ ಇದು ದ್ವಿಧಾಭಜ ತ್ರಿಭುಜಾಭಜ ಅಲ್ಲ. ಪುಸ್ತಕಗಳು ನೋಡ್ತಿರಲ್ಲ, ಅರ್ಥವೇ ಇಲ್ಲ, ಏನು ಅರ್ಥವೇ ಇಲ್ಲದೆ ಇರೋದೊಂದು ಕಲ್ಪನೆ ಅಷ್ಟೆ, ಗೊತ್ತಾಗ್ತಾ ಇದೆಯಾ ನಿಮಗೆ? ಇದರಲ್ಲಿ ಹೆಟ್ಟವನ್ಸ್ ಏನು ತೋರಿಸ್ತೆ, ಎಲ್ಲ ತತ್ವಗಳು ಆಕಾಶದಲ್ಲಿದೆ. ಅದಕ್ಕೋಸ್ಕರ ಏನು ಹೇಳ್ತೆ ಶಾಸ್ತ್ರ, ಆಕಾಶೋ ವೈ ನಾಮರೂಪಯೋರ್ ನಿರ್ವಹಿತ ಛಂದೋಗ್ಯ. ಆಕಾಶವೇ ಈ ನಾಮರೂಪಗಳನ್ನೆಲ್ಲ ನಿರ್ವಹಿಸ್ತಾ ಇರೋದು ಅಂತಿದೆ, ಅದೇ ಇದನ್ನು ಧಾರಣೆ ಮಾಡಿರೋದು. ಆ ನಿಮ್ಮ ಗ್ರಾವಿಟೇಷನಲ್ ಫೋರ್ಸಸ್ ಎಲ್ಲ ಅಲ್ವೇನಪ್ಪ ಇರೋದು, ಯಾವ್ಯಾವ್ದು ಎಲ್ಲೆಲ್ಲಿ ಇರಬೇಕು ಬಾಯಿ ಮುಚ್ಕೊಂಡು ಅಲ್ಲೇ ಇರಬೇಕು, ಎಲ್ಲಿ ತಳ್ಳಿದ್ರೆ ಅಲ್ಲಿ ಹೋಗಬೇಕು. ಆದ್ದರಿಂದ ಆಕಾಶವೇ ಈ ನಾಮರೂಪಯೋರ್ ನಿರ್ವಹಿತ, ಗೊತ್ತಾಯ್ತಾ? ಆದ್ದರಿಂದ ಬ್ರಹ್ಮಕ್ಕೆ ಅತ್ಯಂತ ಸಮೀಪವಾಗಿರೋದ್ರಿಂದ ಅಲ್ಲಿ ಬ್ರಹ್ಮ ಇದೆ ಅಂತ ಹಾಗೆ ಹೇಳುತ್ತೆ, ಗೊತ್ತಾಯ್ತಲ್ಲ? ಆಕಾಶ ಅನ್ನೋದು ಅನೇಕ ಕಡೆ ಇರುತ್ತೆ, ಗೊತ್ತಾಯ್ತಾ? ಅದೇನು ಬಾಯಿ ತೆಗೆದ್ರೆ ಆಕಾಶವೇ ಇದೆ ಅಷ್ಟೇ ಇದೆಯಲ್ಲ, ಅಲ್ಲೇ ಏನು ಎಲ್ಲ ಕಡೆನೂ ಇರುತ್ತೆ. ಇಲ್ಲ ಅವೆಲ್ಲ ಇಲ್ಲ, ಹಾಗಿರ್ಬೋದು ಜೀವ ಸ್ವಪ್ನ ಕಾಲದಲ್ಲಿ ಅದು ಹೇಳ್ತಾರೆ, ಸ್ವಪ್ನ ಕಾಲದಲ್ಲೂ ಇರಲ್ಲ ನಿಜವಾಗಿ ನೋಡಿದ್ರೆ, ಎಲ್ಲ ಡೀಟೇಲ್ ಬೇಡ ರೀ, ಹೋಗ್ತಾ ಇರ್ತದೆ, ಗೊತ್ತಾಯ್ತಾ? ಗೊತ್ತಾಯ್ತಾ? ಅಲ್ಲಿಗೆ ಏನಾಯ್ತು ಅಂದರೆ ಈ ಆಕಾಶ ಅನ್ನೋದು ಬ್ರಹ್ಮಸ್ಥಾನ, ಗೊತ್ತಾಯ್ತಾ? ಅದರಿಂದಲೇ ಇವಾಗ ನೋಡಿ ಒಂದು ತೂತಿನ ಮುಖಾಂತರ ಆಕಾಶ ಎಲ್ಲ ನೋಡ್ಬೋದೋ ಇಲ್ಲ, ಪ್ರಪಂಚ ಎಲ್ಲ ನೋಡ್ಬೋದೋ ಇಲ್ವಾ? ಹಾಗೆ ನೋಡೋದ್ರೆ ಕಣ್ಣು ಅದೇ ತಾನೇ ರೀ, ಕಣ್ಣೊಂದು ತೂತ್ ತಾನೆ, ಪ್ರಪಂಚ ಎಲ್ಲ ನೋಡಲ್ವಾ? ಕಣ್ಣೊಂದು ತೂತ್ ಹೌದಾ ಅಲ್ವಾ? ಈ ತೂತಿನ ಮುಖಾಂತರವೇ ನಾವು ಪ್ರಪಂಚ ಎಲ್ಲ ನೋಡ್ತಾ ಇರೋದು. ಹಾಗೇನೆ ಅಲ್ಲಿ ಹೃದಯ ಆಕಾಶದಿಂದಲೇ ಎಲ್ಲ ನೋಡ್ತಾ ಇರೋದು, ಎಲ್ಲಿ? ಇವನು ಸ್ವಪ್ನದಲ್ಲಿ, ಗೊತ್ತಾಯ್ತಾ? ಇಂದ್ರ ಇಂದ್ರಾಣಿ ಅಂತ, ಇಂದ್ರ ಇರೋದು ಬಲಗಡೆ, ಇಂದ್ರಾಣಿ ಇರೋದು ಎಡಗಡೆ. ಅವರಿಬ್ಬರು ನಿದ್ದೆಯಲ್ಲಿ ಲೀಗ್ ಹೋಗ್ತಾರೆ, ಆದರೂ ಅಲ್ಲಿ ವ್ಯವಹಾರ ಇರುತ್ತೆ, ಗೊತ್ತಾಯ್ತಾ? ಆಮೇಲೆ ಆ ವ್ಯವಹಾರವನ್ನು ಬಂದ್ ಮಾಡಿ ಅವ್ರು ಮಲ್ಕೊಂಡ್ಬಿಡ್ತಾರೆ, ಆವಾಗ ಸುಷುಪ್ತಿ ಅಂತ ವರ್ಣನೆ ಮಾಡೋದು, ಗೊತ್ತಾಯ್ತಲ್ವಾ? ಅಲ್ಲಿಗೇನಾಯ್ತು ಇಲ್ಲಿ, ಓ ಎಲ್ಲವೂ ಬ್ರಹ್ಮವೇ, ಬ್ರಹ್ಮವೇ ಈ ರೀತಿ ತೋರ್ಕೊಳ್ತಾ ಇದೆ, ಹುಟ್ಟುತ್ತೆ ಅಂತ ಹೇಳಬಾರ್ದು. ಯಾಕೆಂದರೆ ಕಾರ್ಯಕಾರಣಭಾವ ನಿಜವಾಗಲೂ ಇಲ್ಲ, ಹುಟ್ಟಿದ್ ನಾವು ಹೇಳಿದ್ವಿ, ತಿಳಿಸೋದಕ್ಕೋಸ್ಕರ ಹೇಳಿದ್ವಿ ಅಷ್ಟೆ.
ಇರೋ ಬ್ರಹ್ಮೆ ಹೀಗೆ ತೋರ್ಕೊಳ್ತಾ ಇದೆ ಅಂತ ಆಯ್ತಾ. ಆದ್ದರಿಂದ ಹೇಳ್ತಾರೆ, ಹೋದರೆ ಹೋಗ್ಕೊಳ್ಳಿ, ಇವಾಗ ಪುನಃ ಜೀವನ ವಾಪಸ್ ಬಂದು ಕೇಳ್ತಾರೆ. ಮುಂದಕ್ಕೆ ಹೇಗಿರ್ತಂದರೆ ಅಲ್ಲಿ ಹೇಳ್ತಲ್ಲ, ಧರ್ಮಾಧರ್ಮಗಳಿಂದ ಶರೀರ, ಶರೀರದಿಂದ ಧರ್ಮಾಧರ್ಮಗಳು ಅಂತ ಅಲ್ಲಿ ಚರ್ಚೆ ಮಾಡ್ತಾರೋ ಇಲ್ಲೋ ಗೊತ್ತಾಯ್ತಲ್ಲ. ಶರೀರ ಹೇಗೆ ಬರುತ್ತೆ ಅಂತ ಕೇಳಿದಾಗ ಆವಾಗೆಲ್ಲ ಏನು ಹೇಳ್ತೋ ನೋಡಪ್ಪ, ಒಂದಕ್ಕಿನ್ನೊಂದು ಹೇತು ಅಂತ ಹೇಳೋಕ್ಕಾಗಲ್ಲ, ಇದು ಹೇತು ಇದು ಫಲ ಅಂತ ಹೇಳೋಕ್ಕಾಗಲ್ಲ ಗೊತ್ತಾಯ್ತಾ. ದೀರ್ಘವಾಗಿ ಚರ್ಚೆ ಮಾಡಿ ಕೊನೆಗೆ ಏನು ಹೇಳ್ತು ಅಂದರೆ, ಹುಟ್ಟೋದು ಅನ್ನೋದು ಏನು ಇಲ್ಲವೇ ಇಲ್ಲ ಅಂತ ನೋಡಿದ್ರು. ಆದರೆ ಹುಟ್ಟೋದು ಅನ್ನೋದು ಹೇಳ್ತಾ ಇದೆ, ಹುಟ್ಟೋದು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ನಾವು, ಹುಟ್ತಾ ಇಲ್ಲ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು, ಎರಡೂ ವಿರುದ್ಧ ಅಲ್ಲ ಅನ್ನೋದು ತಿಳ್ಕೋಬೇಕು. ಹೇಗೆ ಅಂತ ನೋಡಿ, ಇವಾಗ ನಾನು ಹುಟ್ತಾ ಇಲ್ಲ ಅಂತ ಎಲ್ಲಿಂದ ಹೇಳಿದ್ದೀನಿ? ನನ್ನನ್ನು ನಾನು ನೋಡ್ಕೊಳ್ಳ, ಸುಷುಪ್ತಾತ್ಮನನ್ನು ನೋಡಿದ್ರೆ ಹುಟ್ಟೋದು ಏನಾದರೂ ಇದೆಯಾ ಅನ್ನೋದು ಇದೆಯಾನಪ್ಪ ಅಲ್ಲಿ? ಎಲ್ಲೇ ತಾನೆ, ಸ್ಪಷ್ಟ ತಾನೆ. ಆದರೆ ಸುಷುಪ್ತಾತ್ಮನ ಬಿಟ್ಟು ನಾನು ಇಲ್ಲಿ ಎದುರುಗಡೆ ನೋಡ್ತೀನಿ ಅಂತ ಇಟ್ಕೊಳ್ಳಿ, ಆವಾಗ ಹುಟ್ತಾ ಇರೋದೆಲ್ಲ ನೋಡ್ತಾ ಇದ್ದೀನೋ ಇಲ್ವಾ? ನೋಡ್ತಾ ಇದ್ದೀನಿ ಹಾಗೆ, ಅದು ಬೀಜ ವೃಕ್ಷ ನ್ಯಾಯದಿಂದಲೇ ನೋಡ್ತಾ ಇದ್ದೀನಿ. ಒಂದು ಮಗು ಇತ್ತು, ದೊಡ್ಡದಾಯಿತು, ಆ ದೊಡ್ಡದಾಯಿತು, ಯುವಕ ಆಯಿತು, ಯುವಕ ಆಯಿತು, ಮುಖ್ಯ ಆಗ್ತಾ ನೋಡ್ತಾ ಇದ್ದೀನಲ್ಲ ನಾನು, ಅವ್ನು ಇಲ್ವೇ ಇಲ್ಲ ಅಂತ ಹೇಳ್ತೀನಿ ನಾನು, ಇದೆ ಮೊದಲಾಯ್ತಾನೆ ನೋಡ್ತೀನಿ. ಆದ್ದರಿಂದ ಬೀಜ ವೃಕ್ಷ ನ್ಯಾಯ ಅನ್ನೋದನ್ನ ಇಟ್ಕೊಂಡು ನಾವು ವ್ಯವಹಾರ ಅಂದರೆ ಬಾಹ್ಯ ವ್ಯವಹಾರವನ್ನು ಹೇಳ್ತೀವಿ, ಅದರ ಅಂದರೆ ಕ್ಷೇತ್ರವನ್ನು ನೋಡ್ಕೊಂಡು ಹೇಳ್ತೀವಿ. ಕ್ಷೇತ್ರಜ್ಞೇ ನೋಡಿಕೊಂಡ್ರೆ ಅಲ್ಲಿ ಹುಟ್ಟೋದು ಅನ್ನೋದು ಇಲ್ವೇ ಇಲ್ಲ. ಅಲ್ಲಿ ಏನಾಯಿತು ಅಂದರೆ ಅದು ಇದೆ ಇದು ಇದೆ ಎರಡು ಒಂದು ಸುಳ್ಳಲ್ಲ, ಆದರೆ ಎರಡನ್ನೂ ಸಂಬಂಧ ಮಾಡಿಕೊಂಡು ನೋಡಿದಾಗ ಅದು ಮಿಥ್ಯಾಜ್ಞಾನವಾಗುತ್ತೆ. ಹೇಗೆ? ಕ್ಷೇತ್ರಜ್ಞನಿಗೆ ಕ್ಷೇತ್ರ ಸಂಬಂಧವೇ ಇಲ್ಲ, ಹಾಗಿರುವಾಗ ನಾನು ಶರೀರ ಅಂತ ಇಟ್ಕೊಂಡ್ರೆ ಆವಾಗ ಶರೀರ ಹುಟ್ಟಿದ್ರೆ ನಾನು ಹುಟ್ಟಿದೆ ಅಂತಾನೆ, ಶರೀರ ಸತ್ತರೆ ನಾನು ಸತ್ತೆ ಅಂತಾನೆ? ಇದು ಪೂರ್ತಿ ಸುಳ್ಳು. ಪ್ರತಿಯೊಬ್ಬರು ಗೊತ್ತಾಗ್ತಾ ಇದೆಯಾ ನಿಮಗೆ? ಅಂದರೆ ಕ್ಷೇತ್ರಗೂ ಕ್ಷೇತ್ರಜ್ಞನಿಗೂ ಗಂಟಾಕಿ ಅಧ್ಯಾಸ ಇಟ್ಕೊಂಡು ನೀನೇನು ಹೇಳ್ತೀಯೋ ಪೂರ್ತಿ ಅಬದ್ಧ, ಅದಿಲ್ವೇ ಇಲ್ಲ, ಅದು ನಿಷಿದ್ಧ, ಸುಮ್ಮನೆ ಕಲ್ಪಿತ ಅವಸ್ತು. ಗೊತ್ತಾಯ್ತೇನಪ್ಪ, ಇದೆಲ್ಲ ಬೇರೆ ಬೇರೆ ಪದಗಳು. ಆದರೆ ಕ್ಷೇತ್ರಜ್ಞನ ಸೀಮಿತವಾಗಿದೆ ಅನ್ನೋದು ಶರೀರನ ಇಟ್ಕೊಂಡು ನಾವು ಹೇಳ್ತಾ ಇದ್ದೀವಿ, ಇದು ಕ್ಷೇತ್ರವೇ, ಅದು ಇದೆ ಇದು ಇದೆ, ಇಲ್ಲದೇ ಇಲ್ಲ. ಅವಾಗ ಹೇಳಿದ್ರೆ ಒಂದು ಸೀಮಿತ, ಅಲ್ಲಿ ನೋಡಿದ್ರೆ ಅಸತ್ಯ ಅಸತ್ಯ, ಇವನು ಅಸತ್ಯವಲ್ಲ ಅದು ಸೀಮಿತವಲ್ಲ, ಅಯ್ಯೋ ಇದು ಇದು ಅಸತ್ಯವಲ್ಲ ಅದು ಚೆನ್ನಿದ್ರು ಅಲ್ಲ, ಇದು ಇವನು ಸೀಮಿತವಾಗಿದ್ದಾನೆ ಅದು ಅಸತ್ಯವಾಗಿದೆ ಗೊತ್ತಾಯ್ತಾ, ಇವನು ಅಸತ್ಯವಲ್ಲ ಅದು ಸೀಮಿತವಲ್ಲ. ಅರ್ಥ ಆಯ್ತಾ ಇದೆ ನಿಮಗೆ? ಸರಿ ಹೋಗಿಲ್ಲ, ಏನೋ ಹೆಚ್ಚು ಕಡಿಮೆ ಆಯಿತು ಇರಲಿ. ಅಲ್ಲಿ ಗೊತ್ತಾಯ್ತು, ಅಲ್ಲಿಗೆ ಪೂರ್ತಿ ಬೇರೆ ಬೇರೆ ಲಕ್ಷಣಗಳುಳ್ಳದು, ಅದು ಇದೆ ಇದು ಇದೆ ಅದು ಇದೆ ಇದು ಅಂತ ಹೇಗೆ ಹೇಳ್ತೀವಿ? ಶ್ರುತಿ ಹೇಳಿರೋದು ಅಯಂ ವೈ ಹರಯ, ಹರಿ ಅಂದ ಹರಿ ಅಂದರೆ ಇಂದ್ರಿಯಗಳು, ಎಲ್ಲ ಬ್ರಹ್ಮವೇ. ಆಮೇಲೆ ಆಕಾಶಾದ್ಯನ್ನಮಯಾಂತಂ ಕಾರ್ಯಂ ಬ್ರಹ್ಮಸ್ವರೂಪ ಅನುಗಮಾಯ ಚ, ಆಕಾಶದಿಂದ ಹಿಡಿದು ಈ ಅನ್ನಮಯ ಕೋಶದವರೆಗೆ ಬ್ರಹ್ಮ ಅನುಸರಿಸ್ಕೊಂಡೇ ಬಂದಿದೆ, ಬ್ರಹ್ಮ ಯಾವುದನ್ನು ಬಿಟ್ಟಿಲ್ಲ. ಹೇಳಿದೆಯಲ್ವ ಗೊತ್ತಾಯ್ತಲ್ವಾ? ಆದ್ದರಿಂದ ಅದು ಬ್ರಹ್ಮ ಇದು ಬ್ರಹ್ಮವೇ, ನಾನು ಕ್ಷೇತ್ರ ಕ್ಷೇತ್ರಜ್ಞ ಅಂತ ದ್ವೈತವನ್ನು ನೋಡಿದ್ದೀನಿ, ಆ ದ್ವೈತವನ್ನು ನೋಡಿರೋದು ತಪ್ಪು, ಅದು ವಿದ್ಯಾಕಲ್ಪಿತ.
ಸ್ಪಷ್ಟ ಇದೇನಪ್ಪ ಈಗ ಪ್ರತಿಯೊಬ್ಬರು ಗೊತ್ತಾಯ್ತಾ? ಕ್ಷೇತ್ರ ಬ್ರಹ್ಮವೇ, ಕ್ಷೇತ್ರಜ್ಞ ನಾನು ಬ್ರಹ್ಮೇ, ಇದು ತತ್ವ, ನನಗೆ ಗೊತ್ತಿಲ್ಲ. ಗೊತ್ತಾಯ್ತಾ? ಗೊತ್ತಾದ್ಮೇಲೆ ಏನಾಯಿತು ಅಂದರೆ, ಅಯ್ಯೋ ಕ್ಷೇತ್ರ ಕ್ಷೇತ್ರಜ್ಞ ಅಂತ ಎರಡು ಮಾಡ್ಕೊಂಡು ಬಿಟ್ಟಿದ್ದೆ ನಾನು, ಎರಡೂ ನಾನೇ, ಎರಡು ಮಾಡ್ಕೊಂಬಿಟ್ಟು ಆಮೇಲೆ ಅದು ನಾನು ಅಂತ ಇದ್ದೆ. ಎರಡು ಮಾಡ್ಕೊಂಬಿಟ್ಟೆ ಶರೀರ ನಾನು ಅನ್ನೋದು. ನೀನು ಶರೀರವೂ ಅಲ್ಲ, ಶರೀರ ನೀನು ಅಲ್ಲ. ನೀನು ಶರೀರವೂ ಅಲ್ಲ, ಶರೀರ ನೀನು ಅಲ್ಲ. ಪೂರ್ತಿ ಕ್ಲಿಯರ್ಲಿ ಡಿಫರೆಂಟು. ಅದಕ್ಕೋಸ್ಕರ ನೀನೇನು ಮಾಡಬೇಕು ಅಂದರೆ ಎರಡನ್ನೂ ಸೇರಿಸಿ ತಿಳ್ಕೊ, ಆ ತತ್ವ ಆಗುತ್ತೆ. ಅದಕ್ಕೆಲ್ಲೇ ಅದ್ರ ಜೊತೆಗೇನೆ ಇಲ್ಲಿ ಒಳಗಡೆನೆ ನೋಡ್ಕೊ, ನೋಡಿಕೊಂಡ್ರೆ ನನ್ನಲ್ಲಿ ವ್ಯವಹಾರವಿಲ್ಲ. ಅಲ್ಲಿ ಏನಾಯಿತು, ಈ ವ್ಯವಹಾರವಿಲ್ಲದೆ ಇರತಕ್ಕಂಥ ನಾನೇ ವ್ಯವಹಾರ ಇರತಕ್ಕಂಥ ಇದೆ ಅಂತ ತೋರ್ತಕ್ಕಂಥ ಜಗತ್ತಾಗಿ ಕಾಣಿಸ್ಕೊಂಡಿದ್ದೀನಿ. ನನ್ನ ಸ್ವರೂಪೇ, ನಾನೇ ಅದಕ್ಕೆ ಉಪಾದಾನ, ನಾನೇ ಹಾಗೆ ಕಾಣಿಸ್ಕೊಂಡಿದ್ದೀನಿ ಅಷ್ಟೇ, ನನಗಿಂತ ಬೇರೆ ಅಲ್ಲ. ಗೊತ್ತಾಯ್ತಾ? ಅದರಿಂದ ಅಲ್ಲಿ ಚಿತ್ತು ಹುಟ್ಟಿದಂತೆ ತೋರುವುದು ಅಂತ ಹೇಳಿದೆಯಲ್ಲ 3:29 ಅದನ್ನೇ ಹೇಳಿರೋದು. ನೋಡಿ ಮೂರನೇ ಇದು 29 ಶ್ಲೋಕ ನೋಡಿ, ಯಥಾ ಸ್ವಪ್ನೆ ದ್ವಯಾಭಾಸಂ ಸ್ಪಂದತೆ ಮಾಯಾಮನಃ ತಥಾ ಜಾಗೃತ ದ್ವಯಾಭಾಸಂ ಸ್ಪಂದತೆ ಮಾಯಾಮನಃ. ಹೇಗೆ ಹಗ್ಗದಲ್ಲಿ ಹುಟ್ಟುಕಟ್ಟಿರುವ ಹಗ್ಗದ ರೂಪದಿಂದ ನೋಡಿದರೆ ಸದ್ರೂಪವೋ, ಹಾಗೆ ಮನಸ್ಸು ಪರಮಾರ್ಥ ವಿಜ್ಞಾನವಾದ ಆತ್ಮಸ್ವರೂಪದಿಂದ ನೋಡಿದಾಗ ಸದ್ರೂಪವೇ. ಗಡಿಗೆಯನ್ನು ಮಣ್ಣಿನ ದೃಷ್ಟಿಯಿಂದ ನೋಡಿದ್ರೆ ಅದು ಮಣ್ಣೇ ಪರಮಾರ್ಥವೇ, ಅದು ಅಸತ್ಯವಲ್ಲ. ಆದ್ದರಿಂದ ಗಡಿಗೆ ಅನ್ನೋದಿದೆಯೇ ಅದು ಅಸತ್ಯ, ನೋಡ್ತಾ ಇದ್ದೀವಿ. ಯಾವಾಗ ನೋಡ್ತೀವಿ? ವಿಕಾರವನ್ನು ನೋಡಿಟ್ಕೊಂಡಾಗ. ನೀನು ಮಣ್ಣಿನ ದೃಷ್ಟಿಯನ್ನು ನೋಡಿದರೆ ಸತ್ಯವಯ್ಯ, ಮೃತ್ತಿಕಾ ಇತ್ಯೇವ ಸತ್ಯಂ, ಪರಮಾರ್ಥ ಸತ್ಯ. ಗೊತ್ತಾಯ್ತಲ್ವ? ಹಾಗೇನೆ ಇಲ್ಲಿ ನೀನು ಮನಸ್ಸನ್ನು ಪರಮಾರ್ಥ ದೃಷ್ಟಿಯಿಂದ ನೋಡಿದಾಗ ಅದು ಆತ್ಮನೇ, ಬ್ರಹ್ಮವೇ. ಎಲ್ಲದನ್ನು ಹೀಗೆ ನೋಡಬೇಕು. ಇಲ್ಲಿ ಮನಸ್ಸಿಗೂ ಅಂತ ಹೇಳ್ತೋ, ಹಾಗೇನು ಎಲ್ಲವನ್ನೂ ಹಾಗೆ ನೋಡಬೇಕು. ಹೇಳಿ ಹೇಳಿ. ಹಾಂ, ಯಥೋರ್ಣನಾಭಿ ಶ್ರುತೇ ಗೃಹತೆ ಚ. ಹೌದು ಹೌದು ಹೌದು. ಹಾಂ ಹೌದು 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 ಹೌದು. ಕ್ಷುದ್ರಾಹ ವಿಸ್ಫುಲಿಂಗ ವ್ಯುಚ್ಚರಂತಿ. ಸ್ಪಷ್ಟವಾಗಿ ಕಾರ್ಯಕಾರಣ ಅಂದರೆ ಕಾರ್ಯಕಾರಣತೆ ನ್ಯಾಯದ ಮುಖಾಂತರ ತೋರಿಸಿದ್ದಾರೆ ಅಲ್ಲಿ. ಅಲ್ಲಿ ಇರೋದು ಅನನ್ಯತ್ವ ಅನ್ನೋದು ಮುಖ್ಯ, ಕಾರ್ಯಕಾರಣ ಭಾವ ಅನ್ನೋದು ಮುಖ್ಯವಲ್ಲ ಅಂತ ತೋರಿಸೋದಕ್ಕೋಸ್ಕರ ಹೇಳಿರೋದು. ಗೊತ್ತಾಯ್ತಲ್ಲ? ಅರ್ಥ ಮಾಡ್ಸೋಕೆ ಬಂದಿದೆ. ಬದಲಾಯಿಸಬಾರ್ದು, ಬದಲಾಯಿಸಬಾರ್ದು ಅಂದರೆ ಇಲ್ಲಿ ನೋಡಿ, ಅಲ್ಲಿ ಏನಾಯ್ತು, ಇಲ್ಲಿ ನೀವು ಮುಖ್ಯವಾಗಿ ಗಮನಿಸಬೇಕಾದೇನು ಅಂದರೆ ಪರಮಾರ್ಥ ದೃಷ್ಟಿಯಿಂದ ಚಿತ್ತ ಅನ್ನೋದು ಬ್ರಹ್ಮವೇ, ಸ್ಪಷ್ಟವಾಗಿ ಜ್ಞಾಪಕ ಇಟ್ಕೋಬೇಕು. ಆದ್ದರಿಂದ ಚಿತ್ತು ಹುಟ್ಟುವುದಿಲ್ಲ. ಹೇಗೆ ಚಿತ್ತಕ್ಕೆ ಕಾಣುವ ವಸ್ತು ಹುಟ್ಟುವುದಿಲ್ಲವೋ ಹಾಗೆ ಚಿದು ಹುಟ್ಟುವುದಿಲ್ಲ. ಹೀಗಿರುವುದರಿಂದ ಚಿತ್ತದ ಸ್ವರೂಪವನ್ನು ಅದೇ ಚಿತ್ತದಿಂದ ಕಾಣಲಾರದು, ಕಾಣಲಾಗುವುದಿಲ್ಲ ಅಂತ ಹೇಳ್ತು. ಹಾಗೆ ಇರಲಿ. ಇವಾಗ ಇನ್ಮುಂದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ, ಅಲ್ಲಿ ಹೇತು ಫಲ ಹೇತು ಫಲ ಅಂತ ಏನು ಮಾತಾಡಿದ್ರು, ಹಾಗೇನೆ ಇದನ್ನು ಇನ್ನೊಂದು ಹೇಳ್ತಾ ಇದ್ದಾರೆ. ಏನಂದರೆ ಮೋಕ್ಷಕ್ಕೆ ಬನ್ನಿ, ಸಂಸಾರ ಮೋಕ್ಷ ಅಂತೀವಿ, ಬಂಧ ಮೋಕ್ಷ ಅಂತೀವಿ ಅಲ್ವಾ. ಇವಾಗ ಬಂಧ ಮೋಕ್ಷ ಅನ್ನೋದನ್ನು ನಿಜವಾಗಲೂ ಆತ್ಮದಲ್ಲಿಲ್ಲ. ಗೊತ್ತಾಯ್ತಾ? ನಾವೇ ನೋಡಿಕೊಂಡ್ರೆ ಗೊತ್ತಾಗುತ್ತೆ. ಇವಾಗ ಸುಷುಪ್ತಾತ್ಮ ನೋಡಿಕೊಂಡ್ರೆ ನನಗೆ ಯಾವ ಬಂಧ ಇದೆ, ಏನಾದರೂ ಇದೆಯಾ? ಏನೂ ಇಲ್ಲ. ಗೊತ್ತಾನೆ?
ಆದ್ದರಿಂದ ಇಲ್ಲಿ ನಾವು ವ್ಯವಹಾರ ಮಾಡ್ತೀವಲ್ಲ ಅಜ್ಞಾನ ಕಾಲದಲ್ಲಿ ಬಂಧ ಮೋಕ್ಷಗಳು ಅಂತ ಇಟ್ಕೊಂಡು ವ್ಯವಹಾರ ಮಾಡ್ತೀವಲ್ಲ, ಇದೂನೂ ಇಲ್ಲ ಅನ್ನೋದನ್ನು ತೋರಿಸ್ತಾರೆ. ಈಗ ಆತ್ಮನಿಗೆ ಸಂಸಾರ ಮೋಕ್ಷಗಳು ಪರಮಾರ್ಥವಾಗಿ ಇರುವೆಂಬ ವಾದಿಗಳ ಮತವನ್ನು ಅದರಲ್ಲಿ ದೋಷ ತೋರಿಸ್ತಾರೆ. ಇಲ್ಲ, ಪರಮಾರ್ಥವಾಗಿ ಇಲ್ಲ. ದ್ವೈತಿಗಳು ಹೇಳ್ತಾರೆ ಏನಪ್ಪ ಅಂದರೆ ಬಂಧ ಅನ್ನೋದು ಇದೆ, ಮೋಕ್ಷವನ್ನು ಪಡ್ಕೋತೀವಿ ಅಂತ ಹೇಳ್ತಾರೆ, ಅದು ಸರಿ ಇಲ್ಲ. ಹೇಳಿ, ಅನಾದೇರಂತವತ್ವಂಚ ಸಂಸಾರಸ್ಯ ನ ಸೇತ್ಸ್ಯತಿ ಅನಂತತಾ ಚಾದಿಮತೋ ಮೋಕ್ಷಸ್ಯ ನ ಭವಿಷ್ಯತಿ. ಇವಾಗ ತೋರಿಸ್ತಾರೆ, ಏನು ತೋರಿಸ್ತಾರೆ ಅಂದರೆ, ಓ ಅನಾದಿ ಕಾಲದ ಸಂಸಾರ ಬರ್ತಾ ಇದೆಯಪ್ಪ ಅಂತ ತಪ್ಪಿಸ್ಕೋಬೇಕು, ಮೋಕ್ಷವನ್ನು ಪಡ್ಕೋಬೇಕು, ಇದಕ್ಕೆ ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಹೇಳ್ತೀವಲ್ಲಪ್ಪ. ಅದು ಹೇಳ್ತಾರೆ, ಯಾವ್ದು ಅನಾದಿಯಾಗಿದೆಯೋ, ನಿಜವಾಗ್ಲೂ ಅನಾದಿಯಾಗಿ ಅದೊಂದು ವಸ್ತು ಇದ್ದಿದ್ರೆ ಗೊತ್ತಾಯ್ತಾ, ಅದು ಅಂತ ಇರೋದಕ್ಕೆ ಆಗೋದೇ ಇಲ್ಲ. ಈ ವಾಕ್ಯದಲ್ಲಿ ಜ್ಞಾಪಕ ಇಡಬೇಕಾದ ಯಾವ್ದು ಗೊತ್ತೇನೋ, ವಸ್ತು ಅನ್ನೋ ಮಾತು. ಅನಾದಿಯಾಗಿರ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತು ಇದ್ರೆ ಅದು ಅಂತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ. ಸ್ಪಷ್ಟ ಆಯ್ತಾ? ವಸ್ತು ಅನ್ನೋ ಮತ್ತೆ ನೆನ್ಪಿಡಿ ಅಂತ ತೋರಿಸ್ತಾರೆ. ಹಾಗೇನೆ ಮೋಕ್ಷ, ಈ ಒಂದು ಇವತ್ತಿನಿಂದ ಮೋಕ್ಷನಪ್ಪ ಸದ್ಯ ಅಂತ ನೋಡಂದ್ರೆ, ಯಾವುದಕ್ಕೆ ಆದಿ ಇದೆಯೋ ಆದಮೇಲೆ ಅನಂತವಾಗಿರುತ್ತೆ ಅನ್ನೋದು ಸುಳ್ಳು. ಆದ್ದರಿಂದ ಮೋಕ್ಷ ಅನ್ನೋದು ಆರಂಭವಾಗೋದು ಅಲ್ಲ. ಗೊತ್ತಾಯ್ತಾ? ಸಂಸಾರ ಮುಕ್ತವಾಯಿತು ಅನ್ನೋ ಮಾತು ಸರಿಯಲ್ಲ. ಅಲ್ಲಿ ನಿಜವಾಗ್ಲೂ ನೋಡಿದ್ರೆ ಬಂಧ ಮೋಕ್ಷ ಅನ್ನೋ ಎರಡೂ ಇಲ್ಲವೇ ಇಲ್ಲ ಆತ್ಮನಲ್ಲಿ. ಗೊತ್ತಾಯ್ತಾ? ಇದನ್ನು ಹೇಳ್ತಾರೆ, ಮೋಕ್ಷ ಇಸ್ ನಾಟ್ ಎನ್ ಈವೆಂಟ್. ಗೊತ್ತಾಯ್ತಾ? ನೋಡಿ, ಇಲ್ಲಿ ಅನಾದಿಯಾದ ಹಿಂದೆ ಇರುವುದೆಂಬ ಕೋಟಿ ಇಲ್ಲದ ಸಂಸಾರಕ್ಕೆ ಇಲ್ಲಿಗೆ ಮುಗಿಯಿತು ಎಂಬುದು ಸಿದ್ಧಿಸಲಾರದು, ಯುಕ್ತಿಯಿಂದ ಸಿದ್ಧಿಯನ್ನು ಹೊಂದಲಾರದು. ಅಂದ್ರೇನು? ಬಂಧ ಅನ್ನೋದು ಅನಾದಿಕಾಲದ ಸಂಸಾರ ಅನ್ನೋದು ಇದೆ, ಅದು ಮುಗೀತು ಅಂತ ಹೇಳೋಕ್ಕಾಗಲ್ಲ. ಯಾಕೆಂದರೆ ಅನಾದಿಯಾಗಿದ್ದು ಕೊನೆಯುಳ್ಳದ್ದಾಗಿರೋ ಯಾವ ಪದಾರ್ಥವೂ ಲೋಕದಲ್ಲಿ ಕೊಂಡು ಬಂದಿರುವುದಿಲ್ಲ, ಯಾವುದೇ ಪದಾರ್ಥ. ಗೊತ್ತಾ? ಅದಕ್ಕೆ ಭಾವ ಅನ್ನೋದು, ಭಾವ ಅಂದರೆ ಇದೆ, ಭೂಧಾತುವಿಂದ ಬರೋದು ಇದೆ ಅಂತ. ಇದೆ ಅಂತ ಯಾವ್ಯಾವುದಿದೆಯೋ ಆ ವಸ್ತುವಿಗೆ ಅಂತ ಅನ್ನೋದು ಇಲ್ಲವೇ ಇಲ್ಲ. ಇದನ್ನೇ ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ ನೋಡಿ, ಇವಾಗ ಒಂದು ಮೇಣದ ಬತ್ತಿ ಇದೆ, ಆ ಮೇಣದ ಬತ್ತಿ ಉರಿದ್ರೆ ಹೊರಟಾಯ್ತು, ಇವಾಗ ಮೇಣದ ಬತ್ತಿ ಇಲ್ಲ ಅಂತೀವಿ. ಮೇಣದ ಬತ್ತಿ ರೂಪದಲ್ಲಿಲ್ಲ, ಇನ್ನೊಂದು ರೂಪದಲ್ಲಿ ಇದೆ. ಹೌದಾ? ನೆನಪು ಎಲ್ರಿಗೂ ಗೊತ್ತಿರೋದು, ಏನೋ ಬೂದಿ ಇದೆ, ಬೆಳಕು ಅದು ಇದು ಅಂತ ಎಲ್ಲ ಇದೆ. ಹೌದಾನೆ? ಅಂದರೆ ಯಾವುದೇ ವಸ್ತು ನಾಶವಾಗೋದಿಲ್ಲ, ಇರೋ ವಸ್ತು ರೂಪಾಂತರವಾಗುತ್ತೆ. ಅರ್ಥಾಗ್ತಾ ಇದೆಯಾ? ಹೌದು, ಪಂಚಭೂತಗಳು ಅಷ್ಟೇ, ಎಲ್ಲೂ ಅಷ್ಟೇ, ಯಾವುದು ನಾಶವಾಗೋದು ರೂಪಾಂತರವಾಗುತ್ತೆ. ಏನು ಸೃಷ್ಟಿ ಇಲ್ಲದೆ ಇರುವಾಗ ಅಪ್ಪ ಕಾರಣ ರೂಪದಲ್ಲಿ ನಿಲ್ಲುತ್ತೆ ಅಷ್ಟೆ. ಏನಪ್ಪ? ಅದನ್ನು ಹೇಳ, ಇನ್ನು ನಿಧಾನವಾಗಿ ಹೇಳ್ತೀನಿ ನೋಡಿ. ಇವಾಗ ಎಲ್ಲ ಅವಿದ್ಯೆದು ಹೇಳ. ಇವಾಗ ಅವನು ಕೇಳ್ತಾನೆ, ಕಂದು ಬಂದಿಲ್ಲ, ಇಲ್ಲ ಬೀಜ ಅಂಕುರ ಇದೆಯಲ್ಲ ಸಂಬಂಧ ಪ್ರವಾಹ, ಆ ಥರ ಇದು ಪ್ರವಾಹವಿರಲಿ, ಸಂಸಾರ ಇತ್ತು ಆಮೇಲೆ ಮುಕ್ತ ಆಯಿತು, ಸಂಸಾರ ಇತ್ತು ಮುಕ್ತವಾಯಿತು ಅಂತ ಆಗಿರಲಿ? ಇಲ್ಲ. ಏಕೆಂದರೆ ಮುಂಚೆನೇ ಹೇಳಿಬಿಟ್ಟಿದ್ವಿ, ಅನಾದಿ ಆಗಿದ್ದೀರ ಅಂಥವೂ ಇರಲ್ಲ, ಅಂಥವಾಗಿದ್ದೀರ ಅಂಥವೂ ಇರಲ್ಲ, ಮೊದಲು ಕೊನೆ ಅಂತ ಹೇಳೋಕೆ ಬರೋದೇ ಇಲ್ಲ. ಯಾವ್ದು ಮೊದಲು ಯಾವ್ದು ಕೊನೆ ಅಂತ ಹೇಗೆ ತೀರ್ಮಾನ ಮಾಡ್ತೀಯ? ಯಾರು ಜ್ಞಾಪಕ ಇಟ್ಕೊಳ್ಳಿ, ಹಿಂದೆ ಹೇಳಿದ್ದಲ್ಲ,
ಇದರಂತೆ ನೋಡಿ. ಹಾಗೆ ನೀವು ಸಂಸಾರವಿಲ್ಲ ಅನ್ನೋದನ್ನು ಭಗವದ್ಗೀತೆಯಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಭಗವದ್ಗೀತೆಯಲ್ಲಿ ಅಂದರೆ ಹೇಳ್ತಾರೆ ಅಂದರೆ ನೋಡಿ, ಬಂಧ ಮೋಕ್ಷ ಅಂತಿದೆಯಪ್ಪ. ಬಂಧ ಮೋಕ್ಷ ಅನ್ನೋದು ಬೇರೆಯವರೆಲ್ಲ ಏನಿಟ್ಕೊಂಡಿದ್ದಾರೆ ದ್ವೈತಗಳು ಅಂದರೆ ಪರಮಾರ್ಥ ಇದೆ, ಗೊತ್ತಾಯ್ತಾ? ಆದ್ದರಿಂದ ಅದ್ವೈತಗಳನ್ನ ಒಂದು ಆಕ್ಷೇಪ ಮಾಡ್ತಾರೆ. ಏನಂದರೆ ಏನ್ರಿ ಬಂಧ ಅನ್ನೋದೇ ಇಲ್ಲ, ಮೋಕ್ಷ ಅನ್ನೋದೇ ಇಲ್ಲ ಅಂತಂತ ಹೇಳಿಬಿಟ್ರೆ ಶಾಸ್ತ್ರ ಯಾತಕರಿ ಇರೋದು? ಶಾಸ್ತ್ರ ಇರೋದೇನೆ ಬಂಧವನ್ನು ಹೋಗಲಾಡಿಸಿ ಮೋಕ್ಷ ಕೊಡೋದು ಕಲ್ವೇ ಇರೋದು? ಬಂಧ ಮೋಕ್ಷಗಳು ಇಲ್ಲ ಅಂತಂದ್ಬಿಟ್ಮೇಲೆ ಶಾಸ್ತ್ರ ಅನರ್ಥಕ್ಕೆ ಉಂಟಾಗುತ್ತೆ. ಅಂದರೆ ಶಾಸ್ತ್ರಕ್ಕೆ ಏನು ಅರ್ಥವಿಲ್ಲ ಅಂತಾಗೋಗುತ್ತೆ. ತಪ್ಪಲ್ವಾ ಇದು? ಇದ್ಯಾರು ಕೇಳೋರ ಪ್ರಶ್ನೆ? ಬಂಧ ಮೋಕ್ಷಗಳು ನಿಜವಾಗಿದೆ ಅಂತ ಕೇಳೋರ ಪ್ರಶ್ನೆ ಮಾಡೋ ಆಕ್ಷೇಪ ಅವತರಿಸ್ತಾರೆ. ಹಾಗಲ್ಲ ಏನಂದ್ರೆ ನೋಡಿಪ್ಪ, ಇವಾಗ ಬಂಧ ಮೋಕ್ಷ ಇಲ್ವೋ ಇದೆಯಾ ಅಂತ ನೋಡೋಣ. ಬಂಧ ಮೋಕ್ಷಗಳು ಆತ್ಮನ ಹೊಂದೋದಿಲ್ಲ. ಹೇಗೆ ಅಂತ ನೋಡಪ್ಪ, ಒಂದೊಂದು ಹೆಜ್ಜೆ ಶಂಕರದು ಪ್ರೂಫು, ಗೊತ್ತಾಯ್ತಾ? ಏನಪ್ಪ ಈ ಬಂಧ ಮೋಕ್ಷ ಎರಡು ಒಟ್ಟಿಗೆ ಅಂತೀವಿ, ಒಟ್ಟಿಗೆ ಇದೆಯೋ ಅಥವಾ ಒಂದಾದ್ಮೇಲೆ ಇನ್ನೊಂದು? ಮೊದಲನೇದು ಒಟ್ಟಿಗೆ ಇದೆ ರೀ. ಅಂದರೆ ಎಲ್ಲ ಉಚ್ಚಪ್ಪ, ಬಂಧ ಮೋಕ್ಷ ಎರಡು ಒಟ್ಟಿಗೆ ಇರ್ತವೆ ಅಂದ್ರೆ ನಾನೇ ಅರ್ಥ ಬಿಡು. ಅದು ಪರಸ್ಪರ ವಿರುದ್ಧವಾಗಿರೋದು, ಇರೋಕ್ಕೆ ಸಾಧ್ಯವಿಲ್ಲ ಬಿಡು. ಅದನ್ನು ಒಟ್ಟಿಗೆ ಇರೋದು ಹಾಗಿದ್ರೆ ಒಂದಾದ್ಮೇಲೆ ಇನ್ನೊಂದು ಅಂತಾಯ್ತು. ಸರಿ, ಒಂದಾದ್ಮೇಲೆ ಇನ್ನೊಂದಾಯ್ತು, ಅವಾಗ ಒಂದಾದ್ಮೇಲೆ ಇನ್ನೊಂದು ಅಂತ ಆಗಲಿ, ಅದು ಅಲ್ಲಿಗೇನೋ ಬಂಧಾನೂ ಇದೆ ಮೋಕ್ಷನೂ ಇದೆ, ಒಂದಾದ್ಮೇಲೆ ಒಂದು ಬರುತ್ತೆ. ಇವಾಗ ನಿಮಿತ್ತ ಇದ್ದುಕೊಂಡು ಬರುತ್ತೋ ನಿಮಿತ್ತ ಇಲ್ಲದೇನೆ ಬರುತ್ತೋ ಅಂತ ಎರಡು ಭಾಗ ಇದೆ. ಬಂಧ ಅನ್ನೋದಾಗಲಿ ಮೋಕ್ಷ ಅನ್ನೋದಾಗಲಿ ನಿಮಿತ್ತ ಇದ್ಕೊಂಡು ಬರ್ತಾ ಇದೆಯೋ ನಿಮಿತ್ತ ಇಲ್ಲದೆ ಬರ್ತಾ ಇದೆಯೋ, ಗೊತ್ತಾಯ್ತಾ? ನೋಡು, ನಿಮಿತ್ತಾನೇ ಇಲ್ಲ, ನಿಮಿತ್ತ ಇಲ್ಲ ಅದಕ್ಕೆ ಅಂದರೆ ಬಂಧಕ್ಕೆ, ಬಂಧಕ್ಕೆ ನಿಮಿತ್ತಾನೇ ಇಲ್ಲ ರೀ. ನಿಮಿತ್ತ ಅಂದ್ರೇನು? ಯಾವುದೋ ಇನ್ನೊಂದು ಕಾರಣದಿಂದ ಆಗಿದೆ ಅದು ನಿಮಿತ್ತ ಅಂತ. ನೋಡಿ ಇನ್ನೊಂದ್ಸಲ, ಬಂಧ ಅನ್ನೋದು ಸನಿಮಿತ್ತವಾಗಿದೆ ನಿರ್ನಿಮಿತ್ತವಾಗಿದೆ ಅಂತ ಎರಡು ಚಾಯ್ಸು. ಇವಾಗ ನಿಮಿತ್ತವೇ ಇಲ್ಲ ರೀ ಬಂಧನಕ್ಕೆ, ಬೇರೆ ಏನು ನಿಮಿತ್ತವಿಲ್ಲ ಇದೆ ಅಂತಕರಣ ಏನು ಹೇಳಿಬಿಟ್ರೆ, ಆವಾಗ ಬಂಧ ಅನ್ನೋ ಸ್ವಭಾವದಿಂದ ಇದ್ದೇ ಇದೆ ಆತ್ಮನಲ್ಲಿ. ಸ್ವಭಾವದಿಂದ ಇದ್ದರೆ ಆವಾಗ ನಾಶವಾಗೋದೇ ಇಲ್ಲ. ಸ್ವಭಾವ ನಾಶವಾಗಲ್ಲ ಅಂತ ಹೇಳಿದೆಯಲ್ಲಪ್ಪ, ಬಂಧದಲ್ಲಿರೋದೇ ನನ್ನ ಸ್ವಭಾವ ಅಂದ್ಬಿಟ್ರೆ ನಾಶ ಇಲ್ಲವೇ ಇಲ್ಲ ಅದಕ್ಕೆ. ಅದು ಮೋಕ್ಷ ಅನ್ನೋದು ಬರೋದೇ ಇಲ್ಲ, ಅದಕ್ಕೋಸ್ಕರ ಅದು ತಪ್ಪದು. ಆತ್ಮನ ತಾನೆ ನೀ ಮೋಕ್ಷ ಅಂತ ಹೇಳ್ತಾ ಇರೋದು. ಬಂಧ ಅನ್ನೋ ಸ್ವಭಾವ ಆಗಿಬಿಟ್ಟು ಹೋಗೋದೇ ಇಲ್ವಲ್ಲ, ಅದಕ್ಕೋಸ್ಕರ ಬಿಟ್ಬಿಡೋದು. ಇಲ್ಲ ರೀ, ನಿಮಿತ್ತ ಇದೆ ಅಂದರೆ ನಿಮಿತ್ತ ಇದೆಯಾ? ನಿಮಿತ್ತ ಇದೆ ಅಂದರೆ ಏನಾಯ್ತು ಅವಾಗ ಅಂದರೆ, ಆ ನಿಮಿತ್ತ ಹೋದರೆ ಮೋಕ್ಷ ಸಿಗುತ್ತೆ ಅಂತ. ಆತ್ಮನಲ್ಲಿ ಏನಿಲ್ಲ, ಯಾವುದೋ ನಿಮಿತ್ತದನ್ನ ಬಂಧ ಬಂದಿದೆ ಅವನಿಗೆ. ಆ ನಿಮಿತ್ತ ಹೋದರೆ ಆತ್ಮ ಹೇಗಿದ್ದಾನೋ ಹಾಗೆ ಇದ್ದಾನೆ, ಆತ್ಮನಿಗೇನಾಗಿಲ್ಲ, ನಿಮಿತ್ತ ಹೋಯ್ತು ಅಷ್ಟೇ. ಅಲ್ಲಿಗೇನಾಯ್ತು, ನಿಮಿತ್ತ ಇದೆ ಅಂದರೆ ಅವನಿಗೆ ಬಂಧ ಇದೆ ಅನ್ನೋ ಮಾತು ನಿಜವಲ್ಲ, ಪರಮಾರ್ಥವಲ್ಲ, ಅವನು ಅಂದ್ಕೊಂಡಿದ್ದಾನಷ್ಟೆ. ಆ ನಿಮಿತ್ತದಿಂದ ನಾನು ಬದ್ಧಿತನಾಗಿದ್ದೇನೆ ಅಂತ ಅಂದ್ಕೊಂಡಿದ್ದಾನಷ್ಟೆ, ಅದರಿಂದ ಅದು ಸರಿಯಲ್ಲ. ಸರಿ, ಇಷ್ಟರ ಮೇಲೆಯ ಬಂಧ ಮೋಕ್ಷ ಅಂತ ಹೇಳಿದಿರ, ಯಾವುದು ಮೊದಲು, ಬಂಧ ಮೊದಲು ಮೋಕ್ಷ ಮೊದಲು, ಗೊತ್ತಾಯ್ತಾ? ನೋಡಿ ಇವಾಗ ಬಂಧ ಅನ್ನೋದು ನೀವು ಹೇಗೆ ಇಟ್ಕೋಬೇಕು, ಅನಾದಿ ಕಾಲದಿಂದ ಇತ್ತು, ಸದ್ಯ ಇವಾಗ ಹೋಯ್ತಪ್ಪ ಅಂತ ಅನ್ನೋದು ಅಲ್ಲಪ್ಪ. ಅನಾದಿಯಾಗಿ ಬಂದಿರೋದು ಅನಂತವಾಗಿರುತ್ತೆ ಯಾವಾಗ ವಸ್ತುವಾಗಿದ್ದರೆ. ಅನಾದಿ ಪದಾರ್ಥಕ್ಕೆ
ಅಂತತ್ವ ಬರೋದೇ ಇಲ್ಲ. ಗೊತ್ತದಾ? ಆದ್ದರಿಂದ ಬಂಧ ಮೊದಲು ಅಂತ ಇಟ್ಕೊಳ್ಳೋಕೆ ಆಗಲ್ಲ ಅಂತ ಆಗೋಯ್ತು. ಇನ್ನು ಮೋಕ್ಷ, ಮೋಕ್ಷ ಅನ್ನೋದು ಏನು ಹೇಳಿದೆ, ಅದು ನಿಜವಾಗಲೂ ಶುರುವಾಗುತ್ತೆ ಅಂದರೆ ಯಾವಾಗ ಶುರುವಾಗುತ್ತೋ ಅದು ಯಾವಾಗಲೂ ಇರೋದೇ ಇಲ್ಲ. ಯಾವ ವಸ್ತುನೂ ಆಗಿರಲ್ಲ, ಎಲ್ಲ ಯಾವುದೇ ನೋಡಿ ಯಾವಾಗ ಶುರುವಾಗುತ್ತೋ ಆರಂಭ ಆಗುತ್ತೋ ಅದಕ್ಕೆ ಅಂತ್ಯ ಇದ್ದೇ ಇದೆ. ಇನ್ನೂ ಒಂದು, ಒಂದವಸ್ಥೆ ಆತ್ಮನ ಬಗ್ಗೆ ನೀನು ಒಂದವಸ್ಥೆಯಿಂದ ಇನ್ನೊಂದವಸ್ಥೆಗೆ ಹೋಗೋನು ಅಂತ ಇಟ್ಕೊಂಡ್ರೆ, ಏನು ಇವಾಗ ಬಂಧನದಲ್ಲಿದ್ದ ಆಮೇಲೆ ಮೋಕ್ಷಕ್ಕೆ ಹೋದ ಅಂತ ಹೇಳಿದ್ರೆ ಏನಾಯಿತು, ಅವನು ಬದಲಾಯಿಸೋ ಸ್ವಭಾವದವನು ಅಂತಾಯಿತು. ಬದಲಾಯಿಸೋ ಸ್ವಭಾವದವನು ಅಂತ ಆದರೆ ಒಂದು ದಿವಸ ಸಾಯುವವನು ಹೌದು ಅಂತಾಯಿತು. ಯಾಕೆ ಬದಲಾಯಿಸೋದೆಲ್ಲ ಸಾಯಿತೋ ಇಲ್ಲ ಗೊತ್ತಾಯ್ತಿಲ್ಲಪ್ಪ. ಆದ್ದರಿಂದ ಯಾವ ದೃಷ್ಟಿಯಿಂದಲೂ ಇಲ್ಲ. ಆದ್ದರಿಂದ ಇನ್ನು ತಪ್ಪಿಸ್ಕೊಳ್ಳೋಕ್ಕೆ ಈ ಬಂಧ ಮೋಕ್ಷ ಇರೋ ನಾವು ವ್ಯತ್ಯಾಸ ನೋಡೋದಿಲ್ಲರಿ ಅಂದ್ಬಿಟ್ರೆ. ಆಗ ನಿಂಗೂ ಶಾಸ್ತ್ರಕ್ಕೆ ಪರಿಹಾರ, ಶಾಸ್ತ್ರ ನಿನ್ನ ಪಾಲಿಗೂ ಅನರ್ಥವೇ, ಅರ್ಥವೇ ಇಲ್ಲ ಅಂತ ಹೋಗುತ್ತೆ. ಆದ್ದರಿಂದ ಬಂಧ ಮೋಕ್ಷ ಆತ್ಮನಿಗೆ ಸೇರಿದ್ದು ಅಂತ ಇಟ್ಕೋಬಾರ್ದು. ಸಮನ್ವಯಾಧಿಕರಣದಲ್ಲೂ ಇದನ್ನೇ ತೋರಿಸುತ್ತೆ, ಎಲ್ಲ ತೋರಿಸುತ್ತೆ. ಯಾವುದೋ ನಿಮಿತ್ತದಿಂದ ಬಂದಿದೆ ನೋಡಿ. ಹೇಗೆ ಅಂದರೆ, ಕನ್ನಡಿ ಇದೆ, ಕನ್ನಡಿ ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಇಟ್ಕೊಳ್ಳಿ. ಕನ್ನಡಿ ಸರಿಯಾಗಿ ಕಾಣಿಸ್ತಾ ಇದ್ದರೆ ಏನು ಕಾರಣ, ಧೂಳಿದೆ, ಉಜ್ಜಬೇಕು ಅಂತ ತಾನೆ. ನಾನು ಉಜ್ಜಿದ್ರೆ ಹೌದಾ ಧೂಳು ಹೋಗುತ್ತೆ, ಕನ್ನಡಿ ಏನಾಯ್ತು ಹಾಗೆ ಇದೆ ಹೌದಾ ಇಲ್ಲಪ್ಪ. ಧೂಳು ಕನ್ನಡಿಗೆ ಸಂಬಂಧಿಸಿದ್ದಲ್ಲ. ಹಾಗೇನೆ ಇಲ್ಲೂ ಕೂಡ ಅಂದನು ನೋಡಪ್ಪ, ನೀನು ಅವಿದ್ಯೆಯಿಂದ ನಿನ್ನ ಸ್ವರೂಪನ ತಿಳ್ಕೊಳ್ಳದೆ ನೀನು ಅಧ್ಯಾಸ ಮಾಡಿಕೊಂಡಿದೀಯಾ, ಅಧ್ಯಾಸ ಮಾಡಿಕೊಂಡು ನಾ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳ್ತಾ ಇದೀಯಾ, ಅದು ತಪ್ಪದು. ಹಾಗೆ ನೋಡೋಕೆ ಹೋದರೆ ನನ್ನ ಅಜ್ಞಾನವನ್ನು ಅಧ್ಯಾಸವನ್ನು ಆಧಾರ ಮಾಡಿಕೊಂಡು ಶಾಸ್ತ್ರ ಕೂಡ ಮಾತು ಹೇಳುತ್ತೆ. ಭಾಷೆಯಲ್ಲಿ ಎಷ್ಟೋ ಕಡೆ ಬಂದಿದೆ, ಪ್ರಾಕ್ಸದಾತ್ಮವಿಜ್ಞಾನ ಅಂತ ಇದೆ. ಏನಾಗಂದರೆ ತಾನು ಆತ್ಮನ ಅಂತ ತಿಳ್ಕೊಳ್ಳೋಕೆ ಮುಂಚೆ ಏನೇನೋ ಅಸಂಬದ್ಧ ವ್ಯವಹಾರ ಇತ್ತು, ಅದಾದಮೇಲೆ ಸರ್ವಾತ್ಮಭಾವ ಬಂತು ಅಂತ ಹೇಳಿದೆ. ಹೇಳಿದೆ ಅಂದ್ರೇನು, ನನ್ನ ಅಧ್ಯಾಸವನ್ನು ಇಟ್ಕೊಂಡು ಆರಂಭ ಅಂತ ಹೇಳಿದೆ. ನಿಜವಾಗ್ಲೂ ಇದೆ ಅಂತ ಅರ್ಥವಲ್ಲ. ಹೇಳಬಾರ್ದು ಜೀವ ಅಂದ್ರೆ ಯಾರು, ಜೀವ ಬಂಧನದಲ್ಲಿ ಇರೋನು ಅಂತ ಸೇರಿಕೊಂಡೆ ಹೇಳಬಹುದಾ, ಏನೋ ಹೇಳಬೇಕು. ಜೀವ ಅಂದರೆ ಡೆಫಿನೇಷನ್ನೇ ಇದು, ಇಟ್ಕೊಂಡ್ಬಿಟ್ರೆ ಇದ್ದೇ ಇದೆ ಅವನಿಗೆ. ಆದರೆ ಜೀವನದಲ್ಲಿರೋ ಜೀವತ್ವ ತಪ್ಪು, ಅವಿದ್ಯೆಯಿಂದ ಬಂದಿದೆ. ಅವಿದ್ಯೆಯಿಂದ ಬಂದಿದೆ ಅಂತ ನಂಗೆ ಗೊತ್ತಾಗ್ತಾ ಇದೆ. ಅದು ಎಲ್ಲದಕ್ಕಿಂತ ಟ್ರ್ಯಾಜಿಡಿ ಅಂತ ಗೊತ್ತೇನೋ, ನಂಗೆ ಗೊತ್ತದು. ಸುಷುಪ್ತಾತ್ಮ ನೋಡ್ಕೊಳ್ಳಿ, ಸಂಬಂಧ ಇದೆಯಾ ಶರೀರ ಇಂದ್ರಿಯಗಳ ಜೊತೆ, ಇಲ್ವಲ್ಲ, ಆದರೂ ನೋಡ್ತಾ ಇದ್ದೀನಲ್ಲ. ಆದ್ದರಿಂದ ನಿಜವಾಗಲೂ ಸಂಬಂಧ ಇಲ್ಲದೆ ಇದ್ದರೂ ನಾನು ಕಲ್ಪನೆ ಮಾಡಿದ್ದೀನಿ ಅಂತ ತಾನೇ ಅರ್ಥ ಅದಕ್ಕೆ. ಆದ್ದರಿಂದ ಹಾಗೆ ಇದರಂತೆ ಜ್ಞಾನವನ್ನು ಪಡೆಯುವ ಕಾಲದಲ್ಲಿಯೇ ಹುಟ್ಟುವುದಾಗಿ ಆದಿಯುಳ್ಳ ಮೋಕ್ಷಕ್ಕೆ ಅಂತವಿಲ್ಲವೆಂಬುದು ಆಗಲಾರದು. ಮೋಕ್ಷ ಆರಂಭ ಆಯಿತು ಅಂದರೆ ಅದು ಮುಕ್ತಾಯವಾಗಲೇಬೇಕು. ಏಕೆಂದರೆ ಗಡಿಗೆಯ ಮುಂತಾದದ್ದು ಯಾವುದಕ್ಕೆ ಆದಿ ಇದೆಯೋ ಅದಕ್ಕೆ ಅಂತವೂ ಇದೆ ಅವನು ಕೇಳ್ತಾನೆ. ಆಗಲ್ಲ ಇವರೇ, ಗಡಿಗೆ ನಾಶವಾದರೆ ಆಮೇಲೆ ಇಲ್ಲವೇ ಇಲ್ಲ. ಪ್ರಧ್ವಂಸ ಭಾವ ಅಂತಾರೆ. ಹಾಗೇನೆ ಸಂಸಾರ ಅನ್ನೋದು ನಾಶವಾದರೆ ಆಮೇಲೆ ಮೋಕ್ಷವೇ, ಸಂಸಾರ ಅಭಾವವೇ ಮೋಕ್ಷ ಅಂತ ಹಾಗೆ ಯಾಕೆ ಹೇಳಬಾರ್ದು? ದುಃಖದ ಅಭಾವವೇ ಮೋಕ್ಷ ಅಂತ ಯಾತಿಗೆ ಹೇಳಬಾರ್ದು ಅಂತಂದರೆ, ಯಾವುದೋ ಒಂದು ಇರೋದನ್ನು ಅಭಾವ ಅಂತ ನೀನೇ ಹೇಳ್ತಾ ಇದೆಯಾ? ಅಭಾವ ಅಂದರೆ ಅದೇನು ಒಂದು ವಸ್ತುವೇನೆಯಾ? ಅದು
ಅಭಾವ ಅನ್ನೋದು ಮೋಕ್ಷ ಅನ್ನೋದು ಅಲ್ಲಿಗೆ ಯಾವುದೋ ಒಂದು ಅಭಾವ ಅಂತ ಹೋಯಿತು. ಯಾವುದೋ ಒಂದರ ಅಭಾವಕ್ಕೆ ನಾನು ಮೋಕ್ಷ ಅಂತೀನಿ ಅಂತ ಹೋಯಿತು. ಮೋಕ್ಷ ಅಂದರೆ ಅಭಾವವೇ? ಭಾವರೂಪ ಆಗಿದೆಯಲ್ಲ. ಆದ್ದರಿಂದ ಮೋಕ್ಷ ನಿಜವಾಗ್ಲೂ ಪರಮಾರ್ಥ ಅನ್ನೋದನ್ನು ಕೈಬಿಟ್ಟಂಗೆ ಆಗೋಗುತ್ತೆ. ಆದ್ದರಿಂದ ಮೋಕ್ಷ ಅನ್ನೋದು ಇನ್ನೊಂದರ ಅಭಾವ ಅಂತಲೂ ಹೇಳಬಾರ್ದು. ಗೊತ್ತಾ? ಮೋಕ್ಷದಲ್ಲಿ ದುಃಖದ ಅಭಾವ ಅಂತ ನಾವು ಹೇಳ್ತೀವಿ, ತಿಳಿಸ್ಕೊಡೋವಾಗ ಹೇಳ್ತೀವಿ ದುಃಖದ ಅಭಾವ ಅಂತ. ಅಲ್ಲಿಗೆ ಹೋದ್ಮೇಲೆ ಏನೂ ಇಲ್ಲ. ಇವಾಗ ನೀವು ಸುಷುಪ್ತಿನಲ್ಲಿರುವಾಗ ಅತಿ ಘ್ನೀಯದು ಅಂದ್ರೇನು, ದುಃಖವನ್ನು ಅತ್ಯಂತ ಹೋಲಾಡಿಸೋಗದು. ದುಃಖ ಅನ್ನೋದು ಇಲ್ಲವೇ ಇಲ್ಲ ಅಲ್ಲಿ. ಆದ್ದರಿಂದ ದುಃಖದ ಅಭಾವವೇ ನಿದ್ದೆ ಅಂತ ಹೇಳೋಕ್ಕಾಗೋಲ್ಲ. ಯಾಕೆಂದರೆ ಸದ್ಯ ಇವಾಗ ದುಃಖ ಇಲ್ಲಪ್ಪ ಅಂತ ಏನಿಲ್ಲ ನನಗೆ. ದುಃಖದ್ದು ಇಲ್ಲ, ಆನಂದದ್ದು ಇಲ್ಲ, ಎರಡೂ ಅನುಭವ ಇಲ್ವಲ್ಲ ಅಲ್ಲಿ. ಹೌದಾನೆ? ಹಾಗೇನೆ ಇನ್ ಮುಂದೆ ಕೇಳ್ತಾನೆ. ಸಂಸಾರ ಮೋಕ್ಷ ಅಂತ ಹೇಳಿದಲ್ಲಪ್ಪ, ಅದು ಇಲ್ಲವೇ ಇಲ್ಲ ಅನ್ನೋದಕ್ಕೆ ಮುಂದೆ ಕೇಳ್ತಾನೆ. ಏನು ಶೋಕಗಳು ಅಂದರೆ ನೋಡಿ, ಆದೌ ಅಂತೇ ಚಯನ್ ನಾಸ್ತಿ ವರ್ತಮಾನೇಪಿ ತತ್ತಥಾ ವಿತಥೈ ಸದೃಶಾ ಸಂತಃ ಅವಿತಥಾ ಇವ ಲಕ್ಷಿತಾಃ ಸಪ್ರಯೋಜನತಾ ತೇಷಾಂ ಸ್ವಪ್ನೇ ವಿಪ್ರತಿಪದ್ಯತೆ ತಸ್ಮಾದಾದ್ಯಂತವತ್ವೇನ ಮಿಥ್ಯೈವ ಖಲು ತೇ ಸ್ಮೃತಾಃ. ಮೊದಲಿನಲ್ಲಿಯೂ ಕೊನೆಯಲ್ಲಿಯೂ ಯಾವುದು ಇಲ್ಲವೋ ಅದು ಈಗಲೂ ಇಲ್ಲದ್ದೇ ವಿತಥವಾಗಿ, ವಿತಥಗಳಿಗೆ ಸಮಾನವಾಗಿರೋದು, ಅವಿತಥಗಳಂತೆ ಕಾಣ್ತಾ ಇದೆ ಅಷ್ಟೇ. ನೋಡಿ, ಮೊದಲಿನಲ್ಲಿಯೂ ಇಲ್ಲ ಅಥವಾ ಕೊನೆಯಲ್ಲಿಲ್ಲ, ಹಾಗೆ ಒಂದು ಎರಡು ಒಂದೇ, ಎರಡರಲ್ಲೂ ಇಲ್ಲ. ಮೊದಲಿನಲ್ಲೂ ಕೊನೆಯಲ್ಲಿ ಯಾವುದಿಲ್ಲವೋ ಸುಮ್ಮನೆ ಇವಾಗಿದೆ ಅಂತ ಇಟ್ಕೋಬಾರ್ದು. ವೈಶೇಷಿಕರದು ಅದೇ ಆರ್ಗ್ಯುಮೆಂಟ್ಸ್. ಒಂದು ವಿಕಾರ ಇದೆ, ಮೊದಲಿರಲಿಲ್ಲ ಪರಾಗ್ಭಾವ, ಆಮೇಲಿರಲ್ಲ ಪ್ರಧ್ವಂಸಭಾವ, ಇವಾಗ ಸಂವಾಯ ಸಂಬಂಧ ತೋರ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಅದರ ಖಂಡನೆ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಶಾಸ್ತ್ರದ ಪ್ರಕಾರ ಅಭಾವ ಅನ್ನೋದೇ ಇಲ್ಲ. ಅಭಾವ ಇದೆ ಅಂತ ಏನಾದರೂ, ಯಾವುದೋ ಒಂದಕ್ಕೆ ಅಭಾವ ಅಂತ ಏನಾದರೂ ಹೇಳ್ತೀವಿ ಅಂತ ಇಟ್ಕೊಳ್ಳಿ, ಅವನಿದಾನಲ್ಲ ಹೇಗೆ ಅಭಾವ? ನೋಡಿ, ನಿಮ್ಗೊಂದು ದೃಷ್ಟಾಂತ ಕೊಡ್ತೀನಿ, ಸರಿಯಾಗಿ ಅರ್ಥ ಆಗ್ತದೆ. ಅದು ಎಲ್ಲ ಶಂಕರ್ ಹೇಳಿರೋದೆ. ಆಕಾಶ ಅಂದರೆ ಜನರಲ್ ಏನು ಹೇಳ್ತಾರೆ, ಸ್ಪೇಸ್ ಅಂತಾರೆ ಅಂತ ಇಟ್ಕೊಳ್ಳಿ. ಇಂಗ್ಲೀಷ್ನಲ್ಲಿ ಸ್ಪೇಸ್ ಸ್ಪೇಸ್ ಅಂತಾರೆ, ಸೈನ್ಸ್ನಲ್ಲಿ ಹೇಳಿ. ಇವಾಗ ಸ್ಪೇಸ್ ಅಂದರೆ ಏನು ಅಂದರೆ, ಆ ಶೂನ್ಯ ರೀ. ಸೈಂಟಿಸ್ಟ್ ಕೂಡ ಗೊತ್ತಾಯ್ತಾ, ಶೂನ್ಯ ರೀ, ಶೂನ್ಯ ರೀ ಅನ್ನೋದು. ಅದನ್ನು ಶಂಕರ್ ಹೊಡಿತಾರೆ. ಹೇಗೆ ಹೊಡಿತಾರೆ ಅಂದರೆ, ಏನಪ್ಪ ಆಕಾಶ ಶೂನ್ಯ ಶೂನ್ಯ ಅಂದ್ಬಿಟ್ಟಿಯಲ್ಲ, ಶೂನ್ಯ ಅಂದರೆ ನಂಗೆ ಸ್ವಲ್ಪ ಅರ್ಥವಾಗಲಿಲ್ಲ, ಶೂನ್ಯ ಅಂದರೆ ಏನು ಹೇಳು ಅಂತಾರೆ. ಶೂನ್ಯ ಅಂದರೆ ಎಲ್ಲಿ ಏನು ಇಲ್ವ ಅದು. ಓ, ಬಹಳ ಚೆನ್ನಾಗಿ, ತುಂಬ ಚೆನ್ನಾಗಿ, ಇವಾಗ ಗೊತ್ತಾಯ್ತು ನೀನು ಏನು ಹೇಳ್ತಾ ಇದೀಯ ಅಂತ ಮುಂದೆ ಕೇಳಿದ್ರು. ಈ ಶೂನ್ಯ ಒಂದೋ ಅಥವಾ ಒಂದಕ್ಕಿಂತ ಹೆಚ್ಚೋ ಅಂದರು. ಅವನು ಕನ್ಫ್ಯೂಸ್ ಆಗೋಯ್ತು. ಇವಾಗ ಅವನು ಒಂದಕ್ಕಿಂತ ಹೆಚ್ಚು ಅಂತ ಎಣಿಸೋದು ಹೇಗೆ? ಎಣಿಸೋಕೆ ಸಾಧ್ಯವಿಲ್ವಲ್ಲ. ಅದಕ್ಕೆ ಇಲ್ಲ, ಶೂನ್ಯ ಅನ್ನೋದು ಒಂದೇ ಅಂದ. ಅಚ್ಚ, ಶೂನ್ಯ ಅಂದರೆ ಏನಪ್ಪ, ಎಲ್ಲಿ ಏನು ಇಲ್ವ ಅದು. ಆ ಶೂನ್ಯ ಅನ್ನೋದು ಒಂದೇ ಒಂದು, ಎರಡು ಜ್ಞಾಪಕ ಇಟ್ಕೋ. ಇವಾಗ ಮುಂದೆ ನಾನು ಪ್ರಶ್ನೆ ಕೇಳ್ತೀನಿ. ಆಗ ಈ ಶೂನ್ಯದಲ್ಲಿ ಒಂದು ಗಿಣಿ ಬಂದ್ಬಿಡ್ತಪ್ಪ, ಅವಾಗ ಈ ಶೂನ್ಯ ಇಲ್ಲ ತಾನೆ?
ಹೋಯ್ತಲ್ಲ, ಏನೋ ಒಂದು ಬಂದ್ಬಿಡ್ತಲ್ಲ, ಶೂನ್ಯ ಅಲ್ಲ ಅದು. ಇವಾಗ ಇವಾಗ ಇನ್ನೊಂದು ಗಿಣಿ ಎಲ್ಲಿ ಹೋಗ್ಬೇಕು ಅಂತಾರೆ. ಅವ್ರು ಹೇಳ್ತಾನೆ ಇನ್ನೊಂದು ಗಿಣಿ ಇದೆಲ್ಲಿಲ್ವೋ ಅಲ್ಲಿ ಹೋಗಲಿ ಅಂತಾನೆ. ಅದಾಗಾದ್ರೆ ಎರಡನೇ ಶೂನ್ಯ ಅಲ್ಲ. ನಿಮ್ಗೆ ಗೊತ್ತಾಯ್ತಾನೆ ಹೇಳಿದ ಪಾಯಿಂಟ್ಸು, ಅರ್ಥ ಆಯ್ತಾ? ಏನು ಹೇಳಿದ್ರು ಅಂದರೆ, ನೀನು ಆಕಾಶ ಅನ್ನೋದು ಶೂನ್ಯ ಅಂತ ಹೇಳಿದೆಯಲ್ಲ, ಅರ್ಥವಿಲ್ಲದ ಮಾತದು ಒಂದು. ಯಾಕೆ ಅಂದರೆ ಅಲ್ಲಿ ಇಲ್ಲಿ ಅಂತ ಹೇಳ್ತೀಯಲ್ಲ, ಅಲ್ಲಿ ಇಲ್ಲಿ ಅಂತ ಹೇಳಿದಾಗ ಏನೋ ಒಂದು ವಸ್ತು ಇಲ್ಲೇ ಹೇಳೋಕೆ ಆಗೋದೇ ಇಲ್ಲ. ನಿಮ್ಗೆ ಗೊತ್ತಾಗಿಲ್ವಾ? ಇವಾಗ ನೋಡಿ, ಈ ಕುರ್ಚಿ ಇಲ್ಲಿದೆ ಅಲ್ಲಿಲ್ಲ ಅಂದ್ರೆ ಏನು? ಇಲ್ಲಿ ಅಲ್ಲಿ ಅಂತ ತೋರಿಸೋ, ಅಲ್ಲಿ ಏನು ಇಲ್ಲ, ಅಲ್ಲಿ ಅಂತ ಯಾವುದಕ್ಕೆ ನೀನು ತೋರಿಸಿದ್ದು? ಏನೋ ಒಂದು ಇರಬೇಕಲ್ಲ ಅಲ್ಲಿ. ಆ ತತ್ವ ಅಂದರೆ ಯಾವ ತತ್ವಕ್ಕೆ ಇಲ್ಲಿ ಅಲ್ಲಿ ಅನ್ನೋ ವಿಶೇಷಣಗಳು ಬರಬಹುದೋ ಅದು ತತ್ವ. ಆಕಾಶ ಅಂದ್ರೇನು, ಅವಕಾಶ ಅಂದ್ರೇನು? ಅವಕಾಶ ಅಂತ ಇಟ್ಕೊಳ್ಳಿ ಸದ್ಯಕ್ಕೆ. ಅವಕಾಶ ಅಂದ್ರೇನಪ್ಪ ಅಂದರೆ ಯಾವುದಕ್ಕೆ ಅಲ್ಲಿ ಇಲ್ಲಿ ಅಂತ ವಿಶೇಷಣಗಳನ್ನು ಪಡ್ಕೊಳ್ಳೋಕ್ಕೆ ಸಾಧ್ಯವಿದೆಯೋ ಆ ತತ್ವಕ್ಕೆ ಅವಕಾಶ ಅಂತ ಹೆಸರು, ಆಕಾಶ ಅಂತ ಹೆಸರು. ಗೊತ್ತಾಯ್ತಾ? ನಿಜವಾಗ್ಲೂ ಸುಮ್ಮನೆ ಸೈನ್ಸ್ನಲ್ಲಿ ತಿಳಿದವ್ರು ಇರ್ತೀರ, ಅದಕ್ಕೋಸ್ಕರ ಹೇಳ್ತೀನಿ ಕೇಳಿ. ಮುಂಚೆ ಏನು ಮಾಡಿದ್ರು, ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾಗೇನೆ ಆಕಾಶ ಅನ್ನೋದು ಒಂದು ಭೂತ ಅಂತ ಎಲ್ಲರೂ ನಂಬಿದ್ರು, ಪಂಚಭೂತಗಳದ್ದು ಒಂದು ಮೊದಲನೇದು ಅಂತ. ಬರ್ತಾ ಬರ್ತಾ ಬಿಟ್ಬಿಟ್ರು. ಹೇಳಿದ್ನಲ್ಲ, ಕಲಿಯುಗ ಬಂದಾಗ ಶಾಸ್ತ್ರದ ಪ್ರಭಾವ ಕಡಿಮೆ ಆಗೋಯ್ತು ಪ್ರಪಂಚದಲ್ಲಿ, ಬಿಟ್ಬಿಟ್ರು. ಬಿಟ್ಬಿಟ್ಟಾದ್ಮೇಲೆ ಅಲ್ಲಲ್ಲಿ ಅಂತೂ ಮಾತಾಡ್ತಾ ಇದ್ರು ಪಂಚಭೂತಗಳು ಅಂತ. ಆಮೇಲೆ ಒಂದು ಸುಮಾರು 125 ವರ್ಷಗಳ ಕೆಳಗೆ ಏನಾಯ್ತು ಅಂದರೆ, ಏನೋ ಪ್ರಯೋಗಗಳೆಲ್ಲ ಮಾಡಿದ್ರು. ಪ್ರಯೋಗ ಮಾಡಿದ್ಮೇಲೆ ಓ ಆಕಾಶ ಅನ್ನೋದೇನು ಇಲ್ಲೇ ಇಲ್ಲ ಅಂತ ಅಂದ್ಬಿಟ್ರು. ಶೂನ್ಯ ಅದು, ಆಕಾಶವೂ ಪಂಚಭೂತವೂ ಇಲ್ಲ, ಏನೂ ಇಲ್ಲ, ಸುಮ್ಮನೆ ಬರೀ ಶೂನ್ಯ. ಸರಿ, ಶೂನ್ಯ ಶೂನ್ಯ ಅಂತಲೇ ಎಲ್ಲರೂ ಹೇಳ್ತಾ ಬಂದರು, ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ. ಯಾವುದೋ ಒಂದು ಟೈಮ್ ಬಂತು, ಶೂನ್ಯ ಅನ್ನೋದು ಇರೋಕ್ಕೆ ಸಾಧ್ಯವಿಲ್ಲ ಅಂತ ತೀರ್ಮಾನವಾಗಿತ್ತು. ಇವಾಗ ಏನು ಮಾಡ್ತಾ ಇದ್ದಾರೆ ಅಂದರೆ, ಶೂನ್ಯ ಅಂತಲೂ ಹೇಳ್ತಾರೆ. ಹೇಳಿಬಿಟ್ಟು ಶೂನ್ಯ ಅಂದರೆ ಏನೂ ಇಲ್ಲ ಅಂತ ತಿಳ್ಕೊಬೇಡಿ, ಅದ್ರಲ್ಲಿ ತುಂಬ ಇದೆ ಅಂತಲೂ ಹೇಳ್ತಾರೆ, ಎರಡೂ ಹೇಳ್ತಾರೆ. ಶೂನ್ಯ ಅಂದ್ರೆ ವ್ಯಾಕ್ಯೂಮ್ ಅಂತಾರೆ ನೋಡಿ, ವ್ಯಾಕ್ಯೂಮ್ ಈಸ್ ರಿಯಲಿ ನಾಟ್ ವ್ಯಾಕ್ಯೂಮ್. ಎಲ್ಲ ವಿಜ್ಞಾನಿಗಳು ಹೇಳೋ ಮಾತುಗಳಿದು. ಯಾಕೆ ಹೇಳ್ತೇನೆಂದರೆ, ಶಾಸ್ತ್ರ ಅಂದರೆ ನಿಮಗೊಂದು ಸರಿಯಾದ ಆಳ ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಹೇಳ್ತೇನೆ. ಯಾವ ವಿಜ್ಞಾನನೂ ಶಾಸ್ತ್ರಕ್ಕೆ ವಿರುದ್ಧ ಹೇಳೋಕ್ಕೆ ಸಾಧ್ಯವೇ ಇಲ್ಲ, ಹೇಳೋ ಸಾಧ್ಯವೇ ಇಲ್ಲ. ಅದರಲ್ಲೂ ಶಂಕರ ಭಾಷ್ಯಕ್ಕೆ ವಿರುದ್ಧವಾಗಂತೂ ಒಂದು ಚಾಚು ಮಾತಾಡೋಕ್ಕೆ ಅವಕಾಶ ಕೊಡೋಲ್ಲ. ನೀನೇನಾದರೂ ಸೈನ್ಸ್ ಮಾತಾಡು, ಇದಕ್ಕೆ ಅನುಗುಣವಾಗಿರಬೇಕು. ಅನುಗುಣವಾಗಿಲ್ಲದೆ ಇದ್ದರೆ ಅದು ತಪ್ಪನ್ನು ನಾವು ತೋರಿಸ್ತೀವಿ. ಹಾಗಿದ್ದರೆ ಶಂಕರ ವೇದಾಂತ ಗೊತ್ತಾಗ್ತಾ ಇದೆಯಾ? ಆದ್ದರಿಂದ ಇಲ್ಲಿ ಓ ಬಾಕಿದ ಅಸತ್ತು ಅಂತ ಯಾವುದಕ್ಕೆ ಹೇಳ್ತೀವಿ ಅಂದರೆ, ನಿಜವಾಗಲೂ ವಸ್ತುವೇ ಇಲ್ಲ ನಾ ಕಲ್ಪನೆ ಮಾಡಿದ್ದೀನಿ, ಯಾವುದದು ದ್ವೈತ. ದ್ವೈತ ಅನ್ನೋದು ಖಂಡಿತವಾಗಲೂ ಇಲ್ಲವೇ ಇಲ್ಲ, ದ್ವೈತ ಅನ್ನೋದು ಅಸತ್ತು. ನಾನಾತ್ವ ಅನ್ನೋದು ಅಸತ್ತು, ಅದಿಲ್ಲ ಅಂತ. ಹಾಗೇನೆ ಇಲ್ಲ ಅಂತ ಹೇಳೋದಕ್ಕೆ ಆದವಂತೆ ಚೆನ್ನಾಸ್ತಿ ಮುಂದೆ ಮುಂಚಿಂದ ಹೇಳಿರೋದೇ ಇದು ಕಾಣ್ತೀರಿ. ಓ ಇವಾಗ ಪ್ರಯೋಜನವಿದೆಯಲ್ಲ, ಅದು ಬಂತು. ಸ್ವಪ್ನಕ್ಕೆ ಹೋಲಿಕೆ ಮಾಡಿ ಹೇಳಿದ್ರು ಅಲ್ಲಿ ವೈದ್ಯತೆ ಪ್ರಕರಣದಲ್ಲಿ ಏನು ಹೇಳಿದ್ರು, ಸ್ವಪ್ನ ಮಿಥ್ಯಾ ಅಂತ ನಿಮಗೆಲ್ರಿಗೂ ಗೊತ್ತು. ಯಾಕೆಂದರೆ ಅಲ್ಲಿರೋ ಅವಸ್ತುಗಳು, ಅವಸ್ತು ಅನ್ನೋದು ಸರಿಯಾಗಿ ತಿಳ್ಕೊಳ್ಳಿ, ನಾನು ಒತ್ತಿ ಒತ್ತಿ ಹೇಳ್ತಾ ಇದ್ದೀನಿ. ಅಲ್ಲಿರೋದು ಅವಸ್ತುಗಳು, ಅವಸ್ತು ಅಂದ್ರೆ ಏನು ಹೇಳಿ, ಬರೀ ವಿಕಾರ ನೋಡ್ತಾ ಇದ್ದೀನಿ.
ಅದರಲ್ಲಿ ತನ್ಮಾತ್ರೆಗಳಿಲ್ಲ. ಅಲ್ಲಿರೋ ವಿಕಾರಗಳಲ್ಲೇ ತನ್ಮಾತ್ರೆಗಳಿಲ್ಲ, ಪಂಚಭೂತಗಳಿಲ್ಲ ಅಲ್ಲಿ. ಗೊತ್ತಾಯ್ತಾ? ಅದು ಮಿಥ್ಯಾ ಅಂತ ನಿನಗೆ ಗೊತ್ತು. ಹೇಗೆ ಗೊತ್ತು? ಸಂಕುಚಿತದಿಂದ ಗೊತ್ತು ನಿನಗೆ. ಸಂಕೋಚವಾಗಿರೋ ಸ್ಥಳದಲ್ಲಿ ನೋಡ್ತಾ ಇದೆಯಾ? ಹಾಗೇನೆ ನೀನು ನೋಡ್ತಾ ಇರೋದು ಇಲ್ಲೂ. ಗೊತ್ತಾಯ್ತಾ? ನೀನೇನೇನು ನೋಡ್ತಾ ಇದೆಯೋ ನಾನು ನೋಡ್ತಾ ಇದ್ದೀನಿ. ನೀನು ಹೇಳ್ತಾ ಇರೋದ್ರಿಂದ ನಿನಗಿಂತ ಭಿನ್ನವಾಯಿತು. ನೀನೇ ಉಪಾದಾನ ಅಂತ ಶಾಸ್ತ್ರ ಹೇಳ್ತಾ ಇದೆ. ನೀನು ಅದನ್ನು ತಿಳ್ಕೊಳ್ದೆ ನಾನು ಅದನ್ನು ನೋಡ್ತಾ ಇದ್ದೀನಿ, ನೀನು ಹೇಳ್ತಾ ಇದೆಯಾ? ಅಲ್ಲಿಗೆ ಉಪಾದಾನ ಇಲ್ಲಿದೆ, ಅಲ್ಲಿ ಉಪಾದಾನ ಇಲ್ಲ ಅಂತಾಯಿತು. ಉಪಾದಾನ ಇಲ್ಲದೆ ಇರೋ ವಸ್ತು ಅಸತ್ತು, ಅದಕ್ಕೋಸ್ಕರ ಜಾಗೃತ ವಸ್ತುಗಳು ಅಸತ್ತು ಅಂತ ಹೇಳ್ತು. ಗೊತ್ತಾಯ್ತಾ? ಅವನು ಹೇಳ್ದ, ಏನು ಜಾಗೃತ ಅಸತ್ತು ಅಂದ್ಬಿಟ್ರಿ? ಸ್ವಪ್ನದಲ್ಲಿ ಪ್ರಯೋಜನ ಇಲ್ಲ, ಸ್ವಪ್ನ ಪ್ರಯೋಜನ ಇದೆಯಲ್ಲ ಜಾಗೃತನಲ್ಲಿ. ಹುಡುಕೊಂಡು ಊಟ ಮಾಡ್ತೀನಿ, ಊಟ ತಂದರೆ ಹೊಟ್ಟೆ ತುಂಬುತ್ತೆ. ಅದಕ್ಕೆಲ್ಲ ವಾದಗಳು ಕೊಟ್ಟರು. ಹಾಗೇನಿಲ್ಲ, ಜಾಗೃತನಲ್ಲಿ ಹೊಟ್ಟೆ ತುಂಬಿದ್ರೂ ಸ್ವಪ್ನದಲ್ಲಿ ಹಿಂಗೆ ಹಸಿವಾಗುತ್ತೆ. ಸ್ವಪ್ನದಲ್ಲಿ ಚೆನ್ನಾಗಿ ಊಟ ಮಾಡ್ಕೊಂಡು ಹೋಗಿದ್ದರಿಂದನೂ ಜಾಗೃತನಲ್ಲಿ ಹಸಿವಾಗುತ್ತೋ ಇಲ್ವೋ? ಅದಕ್ಕೋಸ್ಕರ ಪ್ರಯೋಜನ ಅನ್ನೋದನ್ನ ಇಟ್ಕೊಂಡು ಏನು ಕೆಲಸ ಮಾಡೋಕ್ಕಾಗಲ್ಲ ಅಂತೆಲ್ಲ ಹೇಳಿದ್ರು ಅಲ್ಲಪ್ಪ. ಅದನ್ನೇ ಪುನಃ ಹೇಳ್ತಾ ಇದ್ದಾರೆ ಇಲ್ಲಿ. ಓ, ಪ್ರಯೋಜನ ಸಹಿತವಾಗಿದೆಯಲ್ಲ, ಕನಸಿನಲ್ಲಿ ಇದ್ದಾಗಿಲ್ವಲ್ಲ ಅಂತ ಕೇಳಿದ್ರೆ ಅದು ಹಾಗೆ ಇದೆ. ಆದ್ದರಿಂದ ಆದ್ಯಂತಗಳಿರಿದ್ರೆ ಯಾವುದಕ್ಕೆ ಆದಿ ಅಂತ ಇದೋ ಅದು ಪ್ರಯೋಜನ ಇದ್ದಂತೆ ಕಂಡು ಬಂದರೂ ಪ್ರಯೋಜನವೂ ಇಲ್ಲ, ಏನೂ ಇಲ್ಲ, ಎಲ್ಲ ಮಿಥ್ಯೇನೆ ಅಂತ ತೋರಿಸು. ಅದಾಯ್ತಲ್ಲ, ಅಂದರೆ ಕನಸಂತೆ ಎಚ್ಚರವೂ ಮಿಥ್ಯೇ. ಸರ್ವೇ ಧರ್ಮಾಂಶ ಸ್ವಪ್ನೆ ಕಾಯಸ್ಯಾಂತ ನಿದರ್ಶನಾತ್ ಸಮೃದಯಸ್ಮಿನ್ ಪ್ರದೇಶವಿ ಭೂತಾನಾಂ ದರ್ಶನಂ ಕುತಃ. ನಾಳೆ ಮಾಡು ಹೇಳಿ. ಶ್ರುತಿ ಸ್ಮೃತಿ ಪುರಾಣಾನಾಂ